ನೋಡಿ 8500 ರೂಪೀಸ್ ಇಂದ ಇದೆ. 8500 ಇಂದನೇ ಇದೆ. ಹೌದು, ಸ್ಕ್ರಾಚ್ ಪ್ರೂಫ್ ಇದು. ಒಂಥರ ಡಿಫ್ರೆಂಟ್ ಆಗಿದೆಯಲ್ಲ ಅಂತ ನೋಡ್ತಾ ಇದೆ. ನಮ್ಮ ಹತ್ರ ಬಂದ್ಬಿಟ್ಟು ಜಸ್ಟ್ 27000 27000 ಫ್ರೀ ಡೆಲಿವರಿ ಕೊಟ್ಬಿಡ್ತೀವಿ. 20,000 ಮಾರ್ಕೆಟ್ ನಲ್ಲಿ ಈ ಕಾಸ್ಟ್ ನಲ್ಲಿ. ನಾನೇನೋ ಜಾಸ್ತಿ ಅನ್ಕೊಂಡೆ. ನಮ್ದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಮತ್ತೆ ಕಸ್ಟಮೈಸೇಷನ್, ಎನಿ ಕೈಂಡ್ ಆಫ್ ಕಸ್ಟಮೈಸೇಷನ್ ಹೇಳಿ ನಾವು ಮಾಡಿಬಿಡ್ತೀವಿ. ಈ ಹೆಸರು ಬುಗಾಟಿ ಮಾರ್ಕೆಟ್ ನಲ್ಲಿ ಟ್ರೆಂಡಿಂಗ್ ಮಾಡಲ್, 3 ಇಯರ್ಸ್ ಆಫ್ ವಾರಂಟಿ ಬಂದ್ಬಿಡುತ್ತೆ. ಇದು ಬಂದ್ಬಿಟ್ಟು ಫಿಶ್ ಮಾಡಲ್ ಅಂತೀವಿ. ಬಜಾಜ್ EMI ನು ಇದೆ ವಿತ್ 0 ಡೌನ್ ಪೇಮೆಂಟ್. ಕೂತ್ಕೊಂಡ್ರೆ ಎದ್ದೊಳಕ್ಕೆ ಇಷ್ಟ ಆಗಲ್ಲ ಈ ಮಾಡಲ್ ನಲ್ಲಿ, ಅದಕ್ಕೆ ನಾವು BMW ಅಂದ್ಬಿಟ್ಟು ಹೆಸರು ಕೊಟ್ಟಿರೋದು. ಅದು ಅಬೌಟ್ 20,000 ರುಪೀಸ್ ಪರ್ಚೇಸ್ ಮಾಡಿದ್ರೆ ನಿಮ್ಗೆ ಒಂದು ಸರ್ಪ್ರೈಸ್ ಗಿಫ್ಟ್ ಸಿಗ್ಬಿಡುತ್ತೆ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪವನ್ ಮಾತಾಡ್ತಿರೋದು. ಸೊ ಇವತ್ತು ನಾವು ಎಲ್ಲಿದ್ದೀವಿ ಅಂದರೆ ಸ್ಟಾರ್ ಟ್ರೇಡರ್ಸ್ ಅಂತ. ಈ ಲೊಕೇಶನ್ ಎಕ್ಸಾಕ್ಟ್ಲಿ ನಮ್ಮ ಬೆಂಗಳೂರು ರಾಮಮೂರ್ತಿ ನಗರ ಹತ್ರನೇ ಬರುತ್ತೆ. ಸೊ ಇಲ್ಲಿ ನೋಡ್ಬೋದು ಸಿಕ್ಕಾಪಟ್ಟೆ ಕಲೆಕ್ಷನ್ಸ್ ಆಫ್ ಸೋಫಾಸ್ ಎಲ್ಲ ಇದೆ, ಅದನ್ನು ಆಫರ್ಸ್ ಕೂಡ ಪ್ರೊವೈಡ್ ಮಾಡ್ತಿದ್ದಾರೆ. ಸೊ ಇಲ್ಲಿ ಬಂದ್ಬಿಟ್ಟು ನಿಮಗೆ ಆಲ್ಮೋಸ್ಟ್ ಒಂದು 8500 ರುಪೀಸ್ ಏನೇ ಸೂಪರ್ ಆಗಿ ಸೋಫಾ ಸಿಗ್ತಿದೆ. ಅದನ್ನು ನೀವು ಯಾವ ಕಲರ್ ಬೇಕಾದ್ರೂ ಆ ಕಲರಲ್ಲಿ ಕಸ್ಟಮೈಸ್ ಕೂಡ ಮಾಡ್ಕೊಬೋದು. ಎಲ್ಲ ಮಸ್ತಾಗಿರೋ ಕಲರ್ಸ್ ಕೂಡ ಇದೆ. ಸೊ ಮತ್ತು ನಿಮಗೆ ಬಜಾಜ್ ಫೈನಾನ್ಸಲ್ಲಿ, ಬಜಾಜ್ EMI ನಿಮಗೆ 0% ಡೌನ್ ಪೇಮೆಂಟಲ್ಲಿ ಕೂಡ ಸೋಫಾಸ್ ತೊಗೊಬೋದು. ಯಾವುದೇ ರೀತಿ ಫರ್ನಿಚರ್ ಬೇಕಾದ್ರೂ ತೊಗೊಬೋದು. 20,000 ಮೇಲೆ ಏನಾದರೂ ನೀವು ಬಿಲ್ ಮಾಡಿದರೆ ನಿಮಗೆ ಒಂದು ಫ್ರೀ ಗಿಫ್ಟ್ ಕೂಡ ಇರುತ್ತೆ. ನವರಾತ್ರಿ ಸ್ಪೆಷಲ್, ದಸರಾ ಸ್ಪೆಷಲ್ ಅಂತ ಕೂಡ ಹೇಳ್ಬೋದು. ಸೊ ಇವತ್ತು ಯಾವ್ಯಾವ ಥರ ಸೋಫಾಸ್ ಇದೆ ಎಲ್ಲನೂ ಡೀಟೇಲ್ಸ್ ಎಲ್ಲ ತಿಳ್ಕೊಳ್ಳೋಣ, ಬನ್ನಿ. ಓಕೆ, ಸೊ ಇವಾಗ ನೋಡ್ತಿರ್ಬೋದು ಸ್ಟಾರ್ ಟ್ರೇಡರ್ಸ್ ಎಲ್ಲ ಇದ್ದೀವಿ. ನಮ್ಮ ಮುಂದೆ ಸೈಯದ್ ಸರ್ ಇದ್ದಾರೆ. ನಮಸ್ಕಾರ ಸರ್. ನಮಸ್ತೆ ಸರ್. ಸರ್, ಫಸ್ಟ್ ಟೈಮ್ ಆ್ಯಕ್ಚುಲಿ ನಿಮ್ಮ ಶೋರೂಮಲ್ಲಿ ವೀಡಿಯೋ ಮಾಡ್ತಿರೋದು ಫರ್ನಿಚರ್ದು, ಯಾಕಂದರೆ ನಿಮ್ಮದು ಮೇಜರ್ಲಿ ಸೋಫಾನೇ ಎಲ್ಲ ಕಡೆ ಕಾಣುತ್ತೆ, ಅದನ್ನು ವೆರೈಟೀಸ್ ಆಫ್ ಸೋಫಾಸು ಡಿಫ್ರೆಂಟ್ ಪ್ರೈಸಸ್ಸಲ್ಲಿ ಕೊಡ್ತಾ ಇರಾ. ಸೊ ಹಬ್ಬಗಳು ಬರ್ತಿದೆ, ಎಷ್ಟೊಂದು ಜನ ಒಂದು ಹೊಸ ಸೋಫಾ, ಡೈನಿಂಗ್ ಟೇಬಲ್ಸು, ಫರ್ನಿಚರ್ ಎಲ್ಲ ತೊಗೊಬೇಕಂತ ಇರ್ತಾರೆ. ಸೊ ಅದಕ್ಕೆ ನಾನು ಇಲ್ಲಿ ವೀಡಿಯೋ ಮಾಡೋಕ್ಕೆ ಬಂದಿರೋದು. ನಿಮ್ಮ ಹತ್ರ ಏನೇನು ಆಫರ್ ಪ್ರೊವೈಡ್ ಮಾಡ್ತಾ ಇರೋ ಸರ್ ನೀವು? ಸರ್, ನಾವು ಫಸ್ಟ್ ಬಂದ್ಬಿಟ್ಟು ಅಂಗಡಿ ಇದು ಬಂದ್ಬಿಟ್ಟು ರಾಮಮೂರ್ತಿ ನಗರ ಸಿಗ್ನಲ್ನಲ್ಲಿ ಇದೆ. ಓಕೆ, ಅದರಿಂದ ಜಸ್ಟ್ 500 kilometers ಬ್ಯಾಕ್ ಬಂದರೆ, 500 meters ನಮ್ದು ಶೋರೂಮ್ ಸಿಗ್ಬಿಡುತ್ತೆ. ಓಕೆ, ಬೆಂಗಳೂರು ರಾಮಮೂರ್ತಿ ನಗರ. ಹೌದು ಸರ್. ಓಕೆ, ಬಾಲ್ವಿನ್ ಸ್ಕೂಲ್ ಹತ್ರ ಇದೆ. ಸೂಪರ್ ಸರ್. ಓಕೆ, ಮತ್ತೆ ಸೊ ಏನೇನೆಲ್ಲ ಆಫರ್ಸ್ ಇದೆ ನಿಮ್ಮ ಹತ್ರ? ಸರ್, ಆಫರ್ಸ್ ಬಗ್ಗೆ ಕೇಳಿದ್ರೆ ನೀವು ನೋಡಿ, ನಮ್ಮ ಹತ್ರ ಒಂದು ಅಬೌಟ್ 20,000 ರುಪೀಸ್ ಪರ್ಚೇಸ್ ಮಾಡಿದ್ರೆ ನಿಮಗೆ ಒಂದು ಸರ್ಪ್ರೈಸ್ ಗಿಫ್ಟ್ ಸಿಗ್ಬಿಡುತ್ತೆ. ಓಕೆ, ಮತ್ತೆ 15 kilometers ರೇಂಜ್ನಲ್ಲಿ ನಿಮಗೆ ನಮ್ಮ ಶೋರೂಮಿಂದ ನಿಮಗೆ ಫ್ರೀ ಡೆಲಿವರಿ ಕೊಟ್ಬಿಡ್ತೀವಿ. ಓಕೆ, ಓಕೆನಾ ಸರ್? ಸರ್, ಇದು ಒಂದು 2 ಆಫರ್ಸ್ ನಮ್ಮ ಹತ್ರ ರನ್ನಿಂಗ್ ಇದೆ. ಮತ್ತೆ ಬಂದ್ಬಿಟ್ಟು ಸರ್, ನಮ್ಮ ಹತ್ರ ಸೋಫಾಸ್ ಬಗ್ಗೆ ಸ್ಟಾರ್ಟ್ ಮಾಡಿದ್ರೆ ಹಂಗೆ ತೋರಿಸ್ಕೊಂಡು ನಾನು ನಿಮಗೆ ಪ್ರೈಸಸ್ ಎಲ್ಲ ಹೇಳ್ತೇನೆ. ಓಕೆ, ಸ್ಟಾರ್ಟಿಂಗ್ ನಿಮ್ಮ ಹತ್ರ ಸೋಫಾಸ್ ಯಾವ ರೇಂಜಿಂದ ಇದೆ? ಸರ್, 10,000 rupees ಸ್ಟಾರ್ಟಿಂಗ್ ಸ್ಟಾರ್ಟ್ ಆಗುತ್ತೆ. ಓಕೆ, ಹಂಗೆ ನಿಮಗೆ ಹೋಗ್ತಾ ಹೋಗ್ತಾ ಪ್ರೈಸಿಂಗ್ ಇನ್ಕ್ರೀಸ್ ಆಗ್ತಾ ಇರುತ್ತೆ, ಬೇಸ್ಡ್ ಆನ್ ದ ಕಸ್ಟಮೈಸೇಷನ್ ಕ್ವಾಲಿಟಿ ಪ್ರಕಾರ. ಯಾಕಂದ್ರೆ ಸರ್, ನಾವೇ ಬಂದ್ಬಿಟ್ಟು ಫ್ಯಾಕ್ಟ್ರಿಯಿಂದ ಮ್ಯಾನುಫ್ಯಾಕ್ಚರಿಂಗ್ ಮಾಡೋರು. ಸೊ ನಿಮ್ದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಮತ್ತೆ ಕಸ್ಟಮೈಸೇಷನ್, ಎನಿ ಕೈಂಡ್ ಆಫ್ ಕಸ್ಟಮೈಸೇಷನ್ ಹೇಳಿ ನಾವು ಮಾಡಿಬಿಡ್ತೀವಿ. ಅದಕ್ಕೆ ಹೋಲ್ಸೇಲ್ ಪ್ರೈಸ್ ಪ್ರೊವೈಡ್, ಅದಕ್ಕೆ ಪ್ರೈಸ್ ಕಡಿಮೆ ಇರೋದು ಸರ್. ಸೂಪರ್ ಸರ್. ಓಕೆ, ಇವಾಗ ಕೂಡ ಸೋಫಾಸ್ ಬಗ್ಗೆ ಎಲ್ಲ ತಿಳ್ಕೊಳ್ಳೋಣ. ಸ್ಟಾರ್ಟಿಂಗ್ ಪ್ರೈಸ್ ಯಾವ್ದು ಇದೆ ಸರ್ ನಿಮ್ಮ ಹತ್ರ ಸೋಫಾ? ನಮ್ಮ ಹತ್ರ ಬಂದ್ಬಿಟ್ಟು 10,000 ಸ್ಟಾರ್ಟ್ ಆಗುತ್ತೆ ಸರ್. ಓಕೆ, ಮತ್ತೆ ನಿಮಗೆ ನೋಡಿ 8,500 rupees ಇಂದ ಇದೆ. 8,500 ಇಂದ ಇದೆ? ಹೌದು, 8,500 ಇಂದ. ಇವಾಗ ಕಲರ್ ಕೇಳಿದ್ರೆ ನೀವು ಕಲರ್ ಕಾಂಬಿನೇಷನ್ ನನ್ನ ಹತ್ರ 8,500 ತುಂಬಾ ಜಾಸ್ತಿ ಇದೆ ಇಲ್ಲಿ. ಓ, ಇಲ್ಲಿ ನೋಡಬಹುದು ಇಷ್ಟು ಕಲರ್ ಕಾಂಬಿನೇಷನ್, ಇಷ್ಟು ಕಲರ್ಸ್ ಕಾಂಬಿನೇಷನ್ ಇದೆ. ಓಕೆ, ಮತ್ತೆ ಇದು ಒಂದಿದೆ, ಇದು ಒಂದಿದೆ, ಅಲ್ಲಿ ಅಲ್ಲಿ ಎರಡಿದೆ, ಮತ್ತೆ ಅಲ್ಲಿ ಇದೆ. ಇದೆಲ್ಲ ಬಂದ್ಬಿಟ್ಟು 8,500 rupees. ಸೊ ಎಷ್ಟೊಂದು ಜನ ಕೇಳ್ಬೋದು ಸರ್, 8,500 rupees ಅಂದ್ರೆ ಮೆಟೀರಿಯಲ್ ವಾರಂಟಿ ಏನಾದ್ರೂ ಇರುತ್ತಾ? ಇದಕ್ಕೆ ಬಂದ್ಬಿಟ್ಟು ನೋಡಿ, ನಾವು ಯೂಸ್ ಮಾಡ್ತಾ ಇರೋದು ಸಿಲ್ವರ್ ವುಡ್ ಸ್ಟ್ರಕ್ಚರ್ ಯೂಸ್ ಮಾಡ್ತಾ ಇರೋದು. ಓಕೆ, ಮತ್ತೆ 32 density ಫಾರ್ಮಿಂಗ್ ಯೂಸ್ ಮಾಡ್ತಾ ಇರೋದು. ಇದಕ್ಕೆ ವಾರಂಟಿನೂ 1 ವರ್ಷನೇ ಕೊಡೋದು ನಾವು. ಓಕೆ, ಓಕೆ, ಓಕೆ. ಮತ್ತೆ ನಮ್ದು ಹಂಗೆ ನೋಡ್ತಾ ಇದ್ರೆ ಒಂದೊಂದು ಹೈ ಎಂಡ್ ವರ್ಗೂ ಹೋಗ್ತಾ ಇರುತ್ತೆ. ಪ್ರೈಸಸ್ ಎಲ್ಲ ಹೇಳ್ತೀರಲ್ಲ, ಅದು ಏನಾದ್ರು ನೆಗೋಷಿಯಬಲ್ ಇರುತ್ತಾ, ಫಿಕ್ಸ್ಡ್ ಇರುತ್ತಾ ಸರ್? ಸರ್, ಬೇಸಿಕ್ ನಲ್ಲಿ ಬಿಲೋ 20,000 ಬೇಸಿಕ್ ಇರುತ್ತೆ. ಸೊ ಅದರಲ್ಲಿ ಪ್ರೈಸ್ ನೆಗೋಷಿಯೇಷನ್ ಇರಲ್ಲ. ಎಸ್, ಅಬೌಟ್ 20,000 ಏನಿರುತ್ತೆ, ಸ್ವಲ್ಪ ನೆಗೋಷಿಯೇಷನ್ ಇರುತ್ತೆ. ಓಕೆ, ಸೊ ಬೇರೆ ಸರ್? ಮತ್ತೆ ನೋಡಿ, ಇದು ಬಾಕ್ಸ್ ಸೋಫಾ ಅಂತೀವಿ. ಇದು ಬಂದ್ಬಿಟ್ಟು ನಿಮ್ಗೆ ಹೋಲ್ ಅಂಡ್ ಕ್ಲಾತ್ ನಲ್ಲಿ ಇರೋದು, ಸ್ಕ್ರಾಚ್ ಪ್ರೂಫ್ ಇದು. ಸ್ಕ್ರಾಚ್ ಪ್ರೂಫ್. ಮತ್ತೆ ಇದು ಬಂದ್ಬಿಟ್ಟು 311 ಬರ್ಬಿಡುತ್ತೆ ನಿಮ್ಗೆ. ಇದು ಬಂದ್ಬಿಟ್ಟು ನಿಮ್ಗೆ 17,000 ಕಾಸ್ಟ್ ಆಗುತ್ತೆ. 17,000. ಓಕೆ, ಮಾರ್ಕೆಟ್ ಪ್ರೈಸಿಂಗ್ ಬಂದ್ಬಿಟ್ಟು ನಿಮ್ಗೆ 20,000-22,000 ಅನ್ಬಿಟ್ಟು ಹೇಳ್ತಾರೆ. 17,000 ಕೊಡ್ತಾರೆ. ಹೌದು ಸರ್. ಓಕೆ ಸರ್. ಮತ್ತೆ ಬಾಕ್ಸ್ ಸೋಫಾನ ಇದನ್ನು ಅದೇ, ಜಸ್ಟ್ ಕಲರ್ ಚೇಂಜ್ ಮಾಡಿರೋದು, ಹೋಲ್ ಅಂಡ್ ಕ್ಲಾತ್ ನಲ್ಲಿ ಯೂಸ್ ಆಗಿದೆ. ಮತ್ತೆ ಸರ್, ನಮ್ಮ ಹತ್ರ ಬಂದ್ಬಿಟ್ಟು ಮಲೇಷಿಯನ್ ಹ್ಯಾಂಡಲ್ ಇದೆ. ಮಲೇಷಿಯನ್ ಹ್ಯಾಂಡಲ್ ಅಂದ್ರೆ ಇದು ಒಂಥರ ಡಿಫ್ರೆಂಟ್ ಆಗಿದೆಯಲ್ಲ ಅಂತ ನೋಡ್ತಾ ಇದೆ. ಆಕ್ಚುಲಿ ಇದಕ್ಕೆ ಸ್ಟಿಚಿಂಗ್ ನೋಡಿ, ನಿಮ್ಗೆ ಸ್ಟಿಚಿಂಗ್ ಇಂದ ಹಿಡ್ದಿ ವುಡ್ ಇಂದ ಹಿಡ್ದಿ ಎಲ್ಲ ಸ್ವಲ್ಪ ಡಿಸೈನ್ ಡಿಫ್ರೆಂಟ್ ಡಿಸೈನ್ ಕೊಟ್ಟಿದೀವಿ. ಇದರಲ್ಲಿ ಕೂತ್ಕೊಳ್ಳಕ್ಕೆ ಥೈ ರೆಸ್ಟ್ ಕೊಟ್ಟಿದೀವಿ. ಥೈ ರೆಸ್ಟ್ ಬರುತ್ತೆ ಸರ್ ನೋಡಿ, ಈ ತರ
ಇದಕ್ಕೆ ಬಂದ್ಬಿಟ್ಟು ನಾವು ಕ್ಲಾತ್ ಯೂಸ್ ಮಾಡಿರೋದು ವೀನಸ್ ಅನ್ಬಿಟ್ಟು ಇರುತ್ತೆ, ಮತ್ತೆ ಇದು ಮೈಕ್ರೋ ಫ್ಯಾಬ್ರಿಕ್ ತರ ಕಾಣಿಸ್ತಿದೆ. ಮೈಕ್ರೋ ಫ್ಯಾಬ್ರಿಕ್ ಓಕೆ, ಬಟ್ ನೋಡಕ್ಕೆ ಲೆದರ್ ರೆಕ್ಸಿನ್ ಟೈಪ್ ಇದೆ ನಿಮ್ಗೆ. ಬಟ್ ಇದ್ರದ್ದು ಸ್ಟ್ರಕ್ಚರ್ ಬಂದ್ಬಿಟ್ಟು ನೀಮ್ವುಡ್ ಸ್ಟ್ರಕ್ಚರ್ ಯೂಸ್ ಮಾಡಿದೀವಿ, ಮತ್ತೆ ಕಂಪ್ಲೀಟ್ ನಿಮ್ಗೆ 40 density forming 40 density forming ಮತ್ತೆ ಸ್ಟಿಚಿಂಗ್ 10 mm ಥ್ರೆಡ್ಸ್ ನಲ್ಲಿ ಮಾಡಿದೀವಿ. ಓಕೆನಾ, ಇದ್ರದ್ದು ಕಾಸ್ಟಿಂಗ್ ನೀವು ಅಗೇನ್ ಮಾರ್ಕೆಟ್ ನಲ್ಲಿ ಕೇಳಿದ್ರೆ 30,000-32,000 ಅನ್ಬಿಟ್ಟು ಹೇಳ್ತಾರೆ. ನಮ್ಮ ಹತ್ರ ಬಂದ್ಬಿಟ್ಟು ಜಸ್ಟ್ 27,000 ಇದ್ರಲ್ಲಿ ಯಾವ ಕಲರ್ ಯಾವ ಕಸ್ಟಮೈಸ್ ಬೇಕಾದ್ರೂ ಕಲರ್ ಬೇಕು, ಯಾವ ಇದು ಕಸ್ಟಮೈಸೇಷನ್ ಬೇಕು ಮಾಡ್ಕೊಟ್ಬಿಡ್ತೀವಿ. ಓಕೆ ಓಕೆ, ಸೂಪರ್ ಆಗಿದೆ. ಮೈನರ್ ಕಸ್ಟಮೈಸೇಷನ್ ಗೆ ಏನು ಚಾರ್ಜಸ್ ಇರಲ್ಲ, ಮೇಜರ್ ಕಸ್ಟಮೈಸೇಷನ್ ಗೆ ಚಾರ್ಜಸ್ ಇರುತ್ತೆ. ಬೆಡ್ ಕಮ್ ಸೋಫಾ ಅಂತೀವಿ, ಬೆಡಲ್ ಶೇಪ್ ಸೋಫಾ. ಇದರಲ್ಲಿ ಏನಾಗುತ್ತೆ ಅಂದ್ರೆ ನಿಮ್ಗೆ ಕಂಪ್ಲೀಟ್ 8 feet ಹಿಂಗ್ ಬಂದ್ಬಿಡುತ್ತೆ, 4.5 feet ಹಿಂಗ್ ಬರುತ್ತೆ ನಿಮ್ಗೆ. ಇದರಲ್ಲಿ 5-6 pillows ಬರುತ್ತೆ ನಿಮ್ಗೆ, 2 puffies ಬರುತ್ತೆ. ಇದು 2 puffies ಸೇರಿಸ್ಬಿಟ್ರೆ ನಿಮ್ಗೆ ಕಂಪ್ಲೀಟ್ ಒಂದು ಕ್ವೀನ್ ಸೈಜ್ ಬೆಡ್. ಆದ್ರೆ ಅದಿಲ್ಲ ಅಂದ್ರೆ ನೀವು ಸಪರೇಟ್ ಮಾಡ್ಬಿಟ್ರೆ ನಿಮ್ಗೆ ಒಂದು ಲಾಂಜರ್ ಬಂದ್ಬಿಡುತ್ತೆ ಸೋಫಾ. ಅದು ಇಲ್ಲ ಅಂದ್ರೆ ನಿಮ್ಗೆ ಇದು ಕಂಪ್ಲೀಟ್ ಎರಡು ಕಂಪ್ಲೀಟ್ ಆಚೆ ಬಂದ್ಬಿಟ್ರೆ ಸೋಫಾ ಆಗ್ಬಿಡುತ್ತೆ ನಿಮ್ಗೆ. ಸೋಫಾ ಆಗ್ಬಿಡುತ್ತೆ, ಹೌದು. ಸೊ 3-4 benefits ತಗೋಬಹುದು ಇದು ಒಂದು ಸೋಫಾ ಇಂದ. ಮತ್ತೆ ಸರ್, ಈ ಸೋಫಾ ಇದೆ ನಮ್ಮ ಹತ್ರ, ಇದೇನು ಸೂಪರ್ ಆಗಿದೆ ಆಕ್ಚುಲಿ ಸರ್. ಇದು ಬಂದ್ಬಿಟ್ಟು ನೋಡಿ 20,000 rupees ಸರ್. 20,000 ಮಾರ್ಕೆಟ್ ನಲ್ಲಿ ಈ ಕಾಸ್ಟ್ ನಲ್ಲಿ ನಾನೇನೋ ಜಾಸ್ತಿ ಅನ್ಕೊಂಡೆ, ಒಂದು 40,000 ಇರ್ಬೋದು ಅಂತ. ಇಲ್ಲ ಸರ್, ಇದು ಜಸ್ಟ್ 20,000 rupees. ಓಕೆನಾ, ಮತ್ತೆ ಇದರಲ್ಲಿ ಏನಿದೆ ಅಂದ್ರೆ ಕಂಪ್ಲೀಟ್ ಪಾಲಿಫಿಲ್ ಮಾಡಿದೀವಿ, ಮತ್ತೆ ನಿಮ್ಗೆ ಕುಷನಿಂಗ್ 40 density ಯೂಸ್ ಮಾಡಿದೀವಿ, ನೀಮ್ವುಡ್ ಸ್ಟ್ರಕ್ಚರ್ ಇರುತ್ತೆ, ಮತ್ತೆ ಬ್ಯಾಕ್ ರಲ್ಲಿ ಬಂದ್ಬಿಟ್ಟು ನಿಮ್ಗೆ ಬೌನ್ಸಿಂಗ್ ಟೈಪ್ ಇರುತ್ತೆ ನಿಮ್ಗೆ. ಸೊ ಬ್ಯಾಕ್ ಸಪೋರ್ಟ್ ಕೊಟ್ಟಿದೀವಿ. ಸೊ ಇದಕ್ಕೆ ಎಲ್ಲ ಬಂದ್ಬಿಟ್ಟು ನೀಮ್ವುಡ್ ಸ್ಟ್ರಕ್ಚರ್ ನಲ್ಲಿ ಏನೇನ್ ಬರ್ತಾ ಇದೆ ಸರ್, ಮತ್ತೆ ಇವಾಗ ಎಲ್ಲ ತೋರಿಸ್ತಾ ಇರೋದು ನಾನು ನೀಮ್ವುಡ್ ಸ್ಟ್ರಕ್ಚರ್ಸ್. ಜಸ್ಟ್ ಸ್ಟಾರ್ಟಿಂಗ್ ನಲ್ಲಿ 8,500 ನಾನು ಏನ್ ಹೇಳಿದೆ ಅದ್ ಮಾತ್ರ ಸಿಲ್ವರ್ ಹಿಡುತ್ತಿತ್ತು, ಮಿಕ್ಕಿದೆಲ್ಲ ನೀಮ್ವುಡ್ ಬರುತ್ತೆ. ನೀಮ್ವುಡ್ ಗೆ ವಾರಂಟಿ ಬಂದ್ಬಿಟ್ಟು 5 years ಆಫ್ ವಾರಂಟಿ ಬಂದ್ಬಿಡುತ್ತೆ ನಿಮ್ಗೆ. ಮತ್ತೆ ನಿಮ್ಗೆ ಕುಷನಿಂಗ್ ಇರ್ಲಿ, ಫಾರ್ಮಿಂಗ್ ಇರ್ಲಿ, ಏನಾದರೂ ಸರ್ವಿಸ್ ವಿತ್ ಇನ್ ಬ್ಯಾಂಗ್ಳೂರ್ ಇರ್ಲಿ, ನಿಮ್ಗೆ ಬಂದ್ಬಿಟ್ಟು 3 days ಒಳಗಡೆ ನಾವು ಪ್ರಾಬ್ಲಮ್ ಸಾರ್ಟ್ ಔಟ್ ಮಾಡ್ಕೊಡ್ತೀವಿ. ಮತ್ತೆ ಸರ್, ನಮ್ಮ ಹತ್ರ ಬುಕಾಟಿ ಅನ್ಬಿಟ್ಟಿದೆ. ಬುಕಾಟಿ, ಈ ಹೆಸರು ಬುಕಾಟಿ ಮಾರ್ಕೆಟ್ ನಲ್ಲಿ ಟ್ರೆಂಡಿಂಗ್ ಮಾಡೆಲ್. ಇದ್ರ ಬಂದ್ಬಿಟ್ಟು ಕಾರ್ನರ್ ಟೈಪ್ ಬರುತ್ತೆ ನಿಮ್ಗೆ, 2-seater. ಇಲ್ಲಿ 2-seater ಬರುತ್ತೆ, ಮತ್ತೆ ಒಂದು 1-seater ಬರುತ್ತೆ. 1-seater ನೀವು ಎಲ್ಲಿ ಬೇಕೋ ಅಲ್ಲಿ ಅಡ್ಜಸ್ಟ್ ಮಾಡ್ಕೋಬಹುದು. ಮತ್ತೆ ಕಾರ್ನರ್ ನಿಮ್ಗೆ ದೊಡ್ಡದು ಕಾರ್ನರ್ ಇರುತ್ತೆ, ಈ ಕಾರ್ನರ್ ನೀವು ಆರಾಮಾಗಿ ಕೂತ್ಕೊಳ್ಳಕ್ಕೆ ಯೂಸ್ ಮಾಡ್ಕೋಬಹುದು. ಮತ್ತೆ ಇದರಲ್ಲಿ ಬಂದ್ಬಿಟ್ಟು ಸರ್ 40 density forming ಇರುತ್ತೆ ನಿಮ್ಗೆ. ಮತ್ತೆ ನಿಮ್ಗೆ ಇದರಲ್ಲಿ ನೀಮ್ವುಡ್ ಸ್ಟ್ರಕ್ಚರ್ ಯೂಸ್ ಮಾಡಿದೀವಿ. ನೀಮ್ವುಡ್ ಸ್ಟ್ರಕ್ಚರ್, ಇದರಲ್ಲಿ ಕಲರ್ಸ್ ಅವೈಲೇಬಲ್ ಇದೆ ತುಂಬಾ. ಮತ್ತೆ ಇದರಲ್ಲಿ ಕಸ್ಟಮೈಸೇಷನ್ ಹೆಂಗ್ ಬೇಕೋ ಹಂಗ್ ಮಾಡ್ಕೋಬಹುದು, ಯಾವ ಕಲರ್ ಬೇಕೋ, ಏನ್ ಸೈಜ್ ಬೇಕೋ ಅದೆಲ್ಲ ಬಂದ್ಬಿಟ್ಟು. ಇವಾಗ ಮಾರ್ಕೆಟ್ ನಲ್ಲಿ ನೋಡಿ ಸರ್, ಬುಕಾಟಿ ಬಂದ್ಬಿಟ್ಟು 28,000-29,000 ಎಲ್ಲ ಸಿಗ್ತಾ ಇದೆ, ಬಟ್ ನಮ್ಮ ಹತ್ರ ಬಂದ್ಬಿಟ್ಟು 30,000-35,000 ಮಾರ್ಕೆಟ್ ಗಿಂತ ಸ್ವಲ್ಪ ಜಾಸ್ತಿನೇ ಇದೆ. ಮಾರ್ಕೆಟ್ ನಲ್ಲಿ 35,000 ಹೇಳ್ಬಿಟ್ಟು 28 ಗೆ ಎಲ್ಲ ಕೊಟ್ಬಿಡ್ಬೋದು, ಬಟ್ ನಮ್ಮ ಹತ್ರ ಆ ತರ ಇಲ್ಲ ಸರ್. ಏನಕ್ಕೆ ಅಂದ್ರೆ ಇವಾಗ 40 density forming ನೀಮ್ವುಡ್ ಅದೆಲ್ಲ ಆಗ್ಬೇಕಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ 33,000-34,000 ಆಗ್ಬಿಡುತ್ತೆ. ಓಕೆನಾ, ಸೊ ಇವಾಗ ನೀವು ಬಂದ್ಬಿಟ್ಟು 28,000 ಗೆ ಕೊಡಿ, 29,000 ಗೆ ಕೊಡಿ ಅಂದ್ರೆ ಬುಕಾಟಿ ಅದು ಪಾಸಿಬಲ್ ಇಲ್ಲ. ಹಾ, ಸಿಕ್ಕುತ್ತೆ, ಬಟ್ ಅದೆಲ್ಲ ಬಂದ್ಬಿಟ್ಟು ಮೆಟೀರಿಯಲ್ ಡಿಪೆಂಡ್ ಆಗ್ಬಿಡುತ್ತೆ. ನಮ್ಮ ಹತ್ರ ಬಂದ್ಬಿಟ್ಟು ಫಾರ್ಮಿಂಗ್ ನಿಮ್ಗೆ 40 density ಡ್ಯೂರೋಫ್ಲೆಕ್ಸ್ ಫಾರ್ಮಿಂಗ್ ಬಂದ್ರೆ ಆ ಕಾಸ್ಟಿಂಗ್ ಡಿಫ್ರೆಂಟ್ ಆಗ್ಬಿಡುತ್ತೆ. ಇವಾಗ ಫಾರ್ಮಿಂಗ್ ಕಾಸ್ಟ್ ನಮ್ಗೆ ಜಾಸ್ತಿ ಆಗ್ಬಿಡುತ್ತೆ, ಮತ್ತೆ ಕ್ಲಾತ್ ಕಾಸ್ಟ್, ವುಡ್ ಕಾಸ್ಟ್ ಇದೆಲ್ಲ. ನೆಕ್ಸ್ಟ್ ಮಾಡೆಲ್ ಸರ್ ಇದು ಸರ್, ಇದು ಬಂದ್ಬಿಟ್ಟು ನೋಡಿ ನಿಮ್ಗೆ ಸೈಜ್ ಮನೆ ಕಾರ್ನರ್ ಬೇಕು, ಮತ್ತೆ ಮನೆ ಸೈಜ್ ಕಡಿಮೆ ಇದೆ ಅನ್ಬಿಟ್ಟು ಹೇಳಿದ್ರೆ, ನಾವು ಏನ್ ಮಾಡಿದೀವಿ, ಕಾರ್ನರ್ ತುಂಬಾ ಜಾಗ ಕೂತ್ಕೊಳ್ಳಲ್ಲ, ನಾವು ಏನ್ ಮಾಡಿದೀವಿ ಕಾರ್ನರ್ ಚಿಕ್ಕದ್ ಮಾಡ್ಬಿಟ್ಟು ಸೋಫಾ ಇದು ಏನ್ ಸೈಜ್ ನಲ್ಲಿ ಕೂತ್ಕೋಬೇಕು, ಏನ್ ಸೈಜ್ ಇರುತ್ತೆ ಮನೆ ಆ ಸೈಜ್ ಪ್ರಕಾರ ಕೂತ್ಕೋಬಿಡುತ್ತೆ. ಸೊ ಸ್ಮಾಲ್ ಸೈಜ್ ನಲ್ಲಿ ಮಾಡಿದೀವಿ, ನೋಡಕ್ಕೆ ಮಾತ್ರ ದೊಡ್ಡದು ಕಾಣಿಸ್ತಾ ಇದೆ. ನಾವು ಬಂದ್ಬಿಟ್ಟು ಈ ಬ್ಯಾಕ್ ಇದೆ ಅಲ್ವಾ, ಬ್ಯಾಕ್ ಕಡಿಮೆ ಮಾಡ್ಬಿಟ್ಟಿದೀವಿ, ಸೀಟಿಂಗ್ ದೊಡ್ಡದು ತೋರಿಸ್ತಾ ಇದ್ವಿ. ಸೊ ಮನೆ ಇದು ವೃತ್ತು ಏನೋ ಇರುತ್ತೆ, ಕಡಿಮೆ ಇರುತ್ತೆ ಮನೆ, ಹಾಲ್ ಸೈಜ್ ಅಷ್ಟೊಂದು ಇರಲ್ಲ. ಅದಕ್ಕೆ ಏನ್ ಮಾಡಿದೀವಿ ನಾವು, ಕಡಿಮೆ ಮಾಡಿದೀವಿ, ಬ್ಯಾಕ್ ಟು ಫ್ರಂಟ್ ಕಡಿಮೆ ಆಗುತ್ತೆ, ಬಟ್ ಸೀಟಿಂಗ್ ನೋಡಕ್ ಹೋದ್ರೆ ನಾರ್ಮಲ್ ಸೀಟಿಂಗ್ ಸಿಕ್ಬಿಡುತ್ತೆ, ಕೂತ್ಕೊಂಡ್ರೆ ತೈವರೆಗೂ ಟಚ್ ಆಗ್ಬಿಡುತ್ತೆ ನಿಮ್ಗೆ ಬ್ಯಾಕ್. ಸೊ ಇದು ಬಂದ್ಬಿಟ್ಟು ನಿಮ್ಗೆ ಮಲ್ಟಿಪಲ್ ಕಲರ್ಸ್ ನಲ್ಲಿ ಸಿಗ್ಬಿಡುತ್ತೆ ಸರ್. ಮತ್ತೆ ಇದ್ರದ್ದು ಕಾಸ್ಟ್ ಬಂದ್ಬಿಟ್ಟು 30,000 ಆಗುತ್ತೆ. ಇದು ಜಸ್ಟ್ ಬಂದ್ಬಿಟ್ಟು ಕಾರ್ನರ್, 2-seater, 3-seater ಮತ್ತೆ ಒಂದು ಕಾರ್ನರ್ ಟೀ ಸೋಫಾ ಅಂತೀವಿ. ಇದಕ್ಕೆ ಬಂದ್ಬಿಟ್ಟು ಸ್ಟ್ರಕ್ಚರ್ ಬಂದ್ಬಿಟ್ಟು ಪೈನ್ವುಡ್ ನಲ್ಲಿ ಮಾಡಿದೀವಿ. ಪೈನ್ವುಡ್ ಸರ್, ತುಂಬಾ ಜನ ಏನ್ ಹೇಳ್ತಾರೆ ನೀಮ್ವುಡ್ ನಲ್ಲಿ ಬೇಕೋ ರಬ್ಬರ್ ವುಡ್ ನಲ್ಲಿ ಬೇಕು ಅಂದ್ಬಿಟ್ಟು ಹೇಳ್ತಾರೆ, ಅದನ್ನು ಮಾಡ್ಕೊಡ್ತೀವಿ. ಪೈನ್ವುಡ್ ಏನಂದ್ರೆ ನಿಮ್ಗೆ ವೇಟ್ಲೆಸ್ ಇರುತ್ತೆ,
ಶಿಫ್ಟಿಂಗ್ ನಲ್ಲಿ ಈಸಿ ಆಗುತ್ತೆ. ಈಸಿ ಆಗುತ್ತೆ. ಇವಾಗ ಫ್ಲಾಟ್ಸ್ ಇರುತ್ತೆ, ಫ್ಲಾಟ್ಸ್ ನಲ್ಲಿ ಮನೆ ಶಿಫ್ಟ್ ಮಾಡಬೇಕಾಗಿರುತ್ತೆ. ಆಮೇಲೆ ಕ್ಲೀನ್ ಮಾಡಕ್ಕೂ ಎತ್ತಿ ಈಸಿ ಆಗಿರುತ್ತೆ. ಮತ್ತೆ ಇದು ಬಂದ್ಬಿಟ್ಟು ನಿಮ್ಗೆ 40 ಡೆನ್ಸಿಟಿ ನಲ್ಲಿ ಬಂದ್ಬಿಡುತ್ತೆ. ಸ್ಟ್ರಕ್ಚರ್ ಕಂಪ್ಲೀಟ್ ಬಂದ್ಬಿಟ್ಟು ನಿಮ್ಗೆ ಪೈನ್ ವುಡ್ ನಲ್ಲಿ ಬರುತ್ತೆ. ಈ ಸೀಟಿಂಗ್ ಮಾತ್ರ ನಿಮ್ಗೆ ನೀಮ್ ವುಡ್ ನಲ್ಲಿ ಬರುತ್ತೆ. ಇದಕ್ಕೆ ನಿಮ್ಗೆ ಕಂಪ್ಲೀಟ್ 3 ಇಯರ್ಸ್ ಆಫ್ ವಾರಂಟಿ ಬಂದ್ಬಿಡುತ್ತೆ. 3 ಇಯರ್ಸ್ ವಾರಂಟಿ, ಹೌದು, 3 ಇಯರ್ಸ್ ವಾರಂಟಿ ಸಿಗುತ್ತೆ. ಮತ್ತೆ ನಿಮ್ಗೆ ಯಾವ ಕ್ಲಾತ್ ಬೇಕೋ ಆ ಕ್ಲಾತ್ ಹಾಕೋಬಹುದು. ಸೂಪರ್. ಸೊ ನೆಕ್ಸ್ಟ್ ಕೂಡ ನೋಡ್ಬೋದು, ಸುಮಾರು ಸೋಫಾಸ್ ಎಲ್ಲ ಇದೆ. ಇದು ಆಕ್ಚುಲಿ ಒಂಥರ ಫೇಮಸ್, ನೋಡಕ್ಕೂ ಒಂಥರ ಲುಕ್ ಆಗಿದೆ ಸರ್. ಇದು ಬಂದ್ಬಿಟ್ಟು ಟ್ರೆಡಿಷನಲ್ ನಲ್ಲಿ ಮಾಡರ್ನ್ ಟೈಪ್ ಮಾಡಿರೋದು. ಓಕೆನಾ. ಇದು ಎಲ್ಲ ಬಂದ್ಬಿಟ್ಟು ಹ್ಯಾಂಡ್ ಮೇಡ್ ಡಿಸೈನ್ ಮಾಡಿರೋದು. ಇದು ಹ್ಯಾಂಡ್ಮೇಡ್ ಡಿಸೈನ್. ಸ್ಕಲ್ಪ್ಚರ್ಸ್. ಓಕೆ. ಮತ್ತೆ ಸ್ಟ್ರಕ್ಚರ್ ಕಂಪ್ಲೀಟ್ ಮಾಡಕ್ಕೆ ಮಾತ್ರ ನಮ್ಗೆ 10-12 ಡೇಸ್ ಆಗ್ಬಿಡುತ್ತೆ. ಬೇರೆ ಸ್ಟ್ರಕ್ಚರ್ ಮಾಡಕ್ಕೆ ಫಿನಿಶಿಂಗ್ ಆಗೋವರೆಗೂ ಒಂದು 15 ಡೇಸ್ ಆಗುತ್ತೆ ನಮ್ಗೆ. ಮತ್ತೆ ಇದು ಬಂದ್ಬಿಟ್ಟು ನಿಮ್ಗೆ ಹುಣ್ಸು ಟೀಕ್ ನಲ್ಲಿ ಬಂದಿದೆ. ಹುಣ್ಸು ಟೀಕ್ ಬರುತ್ತೆ ನಿಮ್ಗೆ. ನೀಮ್ ವುಡ್ ಯೂಸ್ ಆಗುತ್ತೆ. ಸೀಟಿಂಗ್ ನಲ್ಲಿ ಎಲ್ಲ ನೀಮ್ ವುಡ್ ಆಗ್ಬಿಡುತ್ತೆ. ಮಿಕ್ಕಿದೆಲ್ಲ ಸ್ಟ್ರಕ್ಚರ್ ನಿಮ್ಗೆ ಹುಣ್ಸು ಟೀಕ್ ನಲ್ಲಿ ಬಂದ್ಬಿಡುತ್ತೆ. ಮತ್ತೆ ಕಲರಿಂಗ್ ಆಪ್ಷನ್ ನಿಮ್ಗೆ ಅವೈಲೇಬಲ್ ಇರುತ್ತೆ. ನಿಮ್ಗೆ 2 ಕಲರ್ ಸಿಗ್ಬಿಡುತ್ತೆ ಇದರಲ್ಲಿ. ಒಂದು ಚಾಕ್ಲೇಟ್ ಸಿಗುತ್ತೆ, ಒಂದು ಟೀಕ್ ಕಲರ್ ಸಿಗ್ಬಿಡುತ್ತೆ. ಓಕೆ ಓಕೆ. ಈ 2 ಕಲರ್ ನಾವು ಹಾಕೊಂಡಿರ್ತೀವಿ ನಿಮ್ಗೆ. ಇದು ಪ್ರೈಸ್ ಇದ್ರದ್ದು ಸರ್ ಬಂದ್ಬಿಟ್ಟು ನೋಡಿ 3 ಸೀಟರ್ ಬರುತ್ತೆ, ಒಂದು 2 ಸೀಟರ್ ಬರುತ್ತೆ, ಒಂದು ಡಿವೈಡರ್ ಬರುತ್ತೆ, ಮತ್ತೆ ಒಂದು ಟೀಪಾಯ್ ಬರುತ್ತೆ. ಇದು ಬಂದ್ಬಿಟ್ಟು 75,000 ಆಗುತ್ತೆ ನಿಮ್ಗೆ ಹುಣ್ಸು ಟೀಕ್ ನಲ್ಲಿ ಆಗಿರೋದ್ರಿಂದ. ಮತ್ತೆ ಕಲರ್ ಆಪ್ಷನ್ ಅವೈಲೇಬಲ್ ಇದೆ, ನೀವು ಕಲರ್ ಸೆಲೆಕ್ಟ್ ಮಾಡ್ಕೋಬಹುದು. ನೋಡಿ ಯಾವ ಕಲರ್ ಬೇಕೋ, ಯಾವ ಕಲರ್ ಬೇಕೋ ಆ ಕಲರ್ ನೀವು ಹಾಕೋಬಹುದು. ಓಕೆ ಓಕೆ. ಕಲರ್ ಆಪ್ಷನ್ಸ್ ಅವೈಲೇಬಲ್ ಇರುತ್ತೆ. ಸೂಪರ್ ಸರ್. ನೆಕ್ಸ್ಟ್ ನೋಡೋಣ ಸರ್. ಇದು ಬಂದ್ಬಿಟ್ಟು ನೋಡಿ ಅಗೇನ್ 3 ಸೀಟರ್, 2 ಸೀಟರ್ ಡಿವೈಡರ್, ಒಂದು ಟೀಪಾಯ್ ವಿತ್ ಎನಿ ಕಲರ್ ಕಸ್ಟಮೈಸೇಷನ್ ಮಾಡ್ಕೋಬಹುದು. ಮಾತ್ರ ಇದ್ರದ್ದು ಕುಷನಿಂಗ್ ನೀವು ನೋಡ್ಕೋಬಹುದು, ಕಂಪ್ಲೀಟ್ 9-ಇಂಚ್ ಕುಷನಿಂಗ್ ಕೊಟ್ಟಿದೀವಿ. ಮತ್ತೆ ಇದ್ರದ್ದು ಡಿಸೈನ್ ತೋರಿಸ್ಕೋಬಹುದು ನೀವು. ಕಂಪ್ಲೀಟ್ ಆಗಿ ವುಡ್ ಫ್ರೇಮ್ಸ್ ಕೆಳಗಡೆಯಿಂದ ಮಾಡಿದೀವಿ. ಮತ್ತೆ ಹ್ಯಾಂಡ್ ರೆಸ್ಟ್ ನಿಮ್ಗೆ ಕರೆಕ್ಟ್ ಆಗಿ ಸಿಗ್ಬಿಡುತ್ತೆ. ಮತ್ತೆ ಥೈ ರೆಸ್ಟ್ ವರ್ಗೂ ನಿಮ್ಗೆ ಆರಾಮಾಗಿ ಕೂತ್ಕೋಬಹುದು ಈ ತರ. ಓಕೆನಾ. ಮತ್ತೆ ಇದರಲ್ಲಿ ಬಂದ್ಬಿಟ್ಟು ನಿಮ್ಗೆ ಕಾಸ್ಟಿಂಗ್ ವೈಸ್ ನೋಡಿದ್ರೆ 75,000 ಆಗುತ್ತೆ. 75,000 ಮಾರ್ಕೆಟ್ ನಲ್ಲಿ ಇದೇ ಮಾಡೆಲ್ ಬಂದ್ಬಿಟ್ಟು 1 ಲಕ್ಷ ಮೇಲೆ ಇದೆ. 1 ಲಕ್ಷ 20 1 ಲಕ್ಷ 30 ಅಂದ್ಬಿಟ್ಟು ಹೇಳ್ತಾರೆ, ಬಟ್ ನಮ್ಮ ಹತ್ರ ಜಸ್ಟ್ 75,000 ಕೊಡ್ತಾ ಇದೀವಿ. ಓಕೆ ಸರ್. ಮತ್ತೆ ಸರ್ ಈ ಸೋಫಾ ನೋಡಿ, ಇದು MJ ಮಾಡೆಲ್. ಏನ್ ಸರ್? ಅದು MJ ಮಾಡೆಲ್ ಅಂತೀವಿ. ಇದು ತುಂಬಾ ಸಾಫ್ಟಿ ಕುಷನ್ ಹಾಕಿರೋದು. ಇವಾಗ ಇದರಲ್ಲಿ ನಿಮ್ಗೆ 3-2 ಡಿವೈಡರ್ ಬಂದ್ಬಿಡುತ್ತೆ. ಅಗೇನ್ ಕಸ್ಟಮೈಸೇಷನ್ ಅವೈಲೇಬಲ್ ಇದೆ. ಇದು ಕಂಪ್ಲೀಟ್ ಹ್ಯಾಂಡಲ್ ಬಂದ್ಬಿಟ್ಟು ನಿಮ್ಗೆ ಟೀಕ್ ವುಡ್ ಇಂದ ಫಿನಿಶಿಂಗ್ ಮಾಡಿರೋದು ಒಳಗಡೆಯಿಂದ. ಮತ್ತೆ ಬ್ಯಾಕ್ ಪಾಲಿ ರಿಲಯನ್ಸ್ ಪಾಲಿ ಫಿಲ್ ಮಾಡಿದೀವಿ. ಕುಷನಿಂಗ್ ಅಗೇನ್ 40 ಡೆನ್ಸಿಟಿ ಟು 50 ಡೆನ್ಸಿಟಿ ನಾವು ಹಾಕಿದೀವಿ ಇದಕ್ಕೆ. ಮತ್ತೆ ಸಾಫ್ಟಿ ಕುಷನಿಂಗ್ ಹಾಕಿದ್ವಿ. ಸಾಫ್ಟಿ ಕುಷನ್, ಹೌದು, ಬೋನ್ಸ್ ಆಗೋತರ. ಮತ್ತೆ ಇದ್ರದ್ದು ಅಗೇನ್ ಮಾರ್ಕೆಟ್ ನಲ್ಲಿ ಕಾಸ್ಟಿಂಗ್ ಕೇಳಕ್ ಹೋದ್ರೆ ನಿಮ್ಗೆ 90,000-85,000 ಅಂದ್ಬಿಟ್ಟು ಹೇಳ್ತಾರೆ. ನಮ್ಮ ಹತ್ರ ಜಸ್ಟ್ 65,000. ನೆಕ್ಸ್ಟ್ ಮಾಡಲ್ ಇದು 3-2 ಡಿವೈಡರ್ ಅಂತೀವಿ ಇದಕ್ಕೆ. ಓಕೆನಾ. ಇದು ಜಸ್ಟ್ 3-2 ಡಿವೈಡರ್, ಟೀಪಾ ಇಲ್ಲ ಸರ್, ಆಮೇಲೆ ಟೀಪಾ ಅಂದ್ಕೊಳ್ತಾರೆ. ಓಕೆನಾ. ಇದು ಬಂದ್ಬಿಟ್ಟು ರಾಕ್ ಕ್ಲಾತ್ ನಲ್ಲಿ ಮಾಡಿರೋದು ನಾವು. ಓಕೆ. ನೋಡಕ್ಕೆ ಮಾತ್ರ ಅಗೇನ್ ಲೆದರ್ ಎಕ್ಸಿನ್ ಟೈಪ್ ಕಾಣಿಸ್ತಾ ಇದೆ. ಹೈಯರ್ ಎಂಡ್ ಕ್ಲಾತ್ ಇದು, ಇಂಪೋರ್ಟೆಡ್. ಓಕೆನಾ. ನಮ್ಮ ಹತ್ರ ಬಂದ್ಬಿಟ್ಟು ಇದಕ್ಕೆ ರಬ್ಬರ್ ಕುಷನಿಂಗ್ ಯೂಸ್ ಮಾಡಿದೀವಿ. ಓಕೆ. ಸೊ ಒಂದೊಂದು ಸೋಫಾಗೆ ಒಂದೊಂದು ಟೈಪ್ ಆಫ್ ಕುಷನಿಂಗ್ಸ್ ಯೂಸ್ ಮಾಡಿರ್ತೀವಿ. ಏನಕ್ಕೆ ಅಂದ್ರೆ ಯಾವ ಟೈಪ್ ಆಫ್ ಮಾಡೆಲ್ ಸೂಟ್ ಆಗುತ್ತೆ ಆ ಡಿಸೈನ್ಗೆ, ಆ ಮಾಡೆಲ್ಗೆ ಸೀಟಿಂಗ್ ಚೇಂಜ್ ಮಾಡ್ತೀವಿ. ಮತ್ತೆ ಇದಕ್ಕೂ ಏನಾದ್ರೂ ಕಸ್ಟಮೈಸೇಷನ್ ಬೇಕಂದ್ರೆ ನಾವು ಮಾಡ್ಕೊಡ್ತೀವಿ ಸರ್. ಓಕೆ ಸರ್. ಇದು ಜೊತೆ ಬರುತ್ತಾ? ಇದು ಇಲ್ಲ ಸರ್, ಇದು ಸೆಪರೇಟ್ ಬರುತ್ತೆ. ಇದು ಇಂಪೋರ್ಟೆಡ್ ಡೈನಿಂಗ್ಸ್, ಇದು ಸೆಪರೇಟ್ ಬರುತ್ತೆ. ಇದೆಲ್ಲ ಎಷ್ಟು ಬರುತ್ತೆ ಸರ್? ಇಂಪೋರ್ಟೆಡ್ ಡೈನಿಂಗ್ ಟೀಪೈಸ್ ಇದೆ ನಮ್ಮ ಹತ್ರ, ಒಂದು 10,000 ರುಪೀಸ್ ಇಂದ ಸ್ಟಾರ್ಟ್. 10,000 ರುಪೀಸ್ ಇಂದ ಸ್ಟಾರ್ಟ್ ಆಗುತ್ತೆ. ಓಕೆ. ಸೊ ನೆಕ್ಸ್ಟ್ ಕೂಡ ನಾವು ನೋಡ್ಬೋದು, ಇನ್ನ ಸೋಫಾಸ್ ಇದೆ ಸರ್. ನೆಕ್ಸ್ಟ್ ನೋಡಿ, ಇದು ಬಂದ್ಬಿಟ್ಟು ಫಿಶ್ ಮಾಡೆಲ್ ಅಂತೀವಿ. ಫಿಶ್ ಮಾಡೆಲ್, ಯಾವುದು ಇದು? ಹೌದು ಸರ್. ಓಕೆ. ಇದ್ರದ್ದು ಸ್ಟಿಚಿಂಗ್ ನೋಡ್ಕೋಬಹುದು, ಒಂದು ರಾಯಲ್ ಲುಕ್ ತರ ಸ್ಟಿಚಿಂಗ್. ಒಂದು ಕ್ಲಾತ್ ನೋಡಿ, ಫೀಲ್, ಕ್ಲಾತ್ ಫೀಲ್ ಸಾಫ್ಟ್ ಆಗಿರುತ್ತೆ. ಮತ್ತೆ ನಿಮ್ಗೆ ಸೀಟಿಂಗ್ ಹಂಗೆ ಸಾಫ್ಟ್ ಆಗಿರುತ್ತೆ. 6 ಲೇಯರ್ಸ್ ಆಫ್ ಹೆಡ್ ರೆಸ್ ಸರ್ ಇದು. ಓಕೆ ಓಕೆ. 6 ಲೇಯರ್ಸ್ ಆಫ್ ಹೆಡ್ ರೆಸ್, 7th ಲೇಯರ್ಗೆ ನಿಮ್ಗೆ ಓಪನ್ ಆಗ್ಬಿಡುತ್ತೆ. 7th ಲೇಯರ್ಗೆ ಓಪನ್ ಆಗುತ್ತೆ. ಈ ಜೊತೆನಲ್ಲಿ ನಿಮ್ಗೆ ಒಂದು ಕನ್ಸೋಲ್ ಬರುತ್ತೆ ವಿತ್ ನಿಮ್ಗೆ ಸ್ಟೋರೇಜ್ ಬರುತ್ತೆ. ಓಕೆ. ಮತ್ತೆ ಒಂದು ಕಾರ್ನರ್ ಆರಾಮಾಗಿ ಕೂತ್ಕೋಬಹುದು. ಇದ್ರದ್ದು ಕುಷನಿಂಗ್ ನೀವು ನೋಡ್ಕೋಬಹುದು, ಆರಾಮಾಗಿ 8 ಇಂಚಸ್ ಕುಷನಿಂಗ್ ಇದೆ. 8 ಟು 9 ಇಂಚಸ್ ಕುಷನಿಂಗ್ ಕೊಟ್ಟಿದೀವಿ. ಮತ್ತೆ ಇದು ಟೀಪೈ ನೀವು ನೋಡ್ತಾ ಇರ್ಬೋದು, ಟೀಪೈ ನಲ್ಲಿ ನಿಮ್ಗೆ ಸ್ಟೋರೇಜ್ ಕೊಟ್ಟಿದೀವಿ ಕೆಳಗಡೆ. ಇಲ್ಲಿ ಒಳಗಡೆ ಏನಾದ್ರೂ ಸ್ಟೋರೇಜ್ ಬೇಕೋ ಅದೆಲ್ಲ ಇಟ್ಕೋಬಹುದು. ಓಕೆನಾ. ಮೇಲ್ಗಡೆ ಹಾಗೆ ನಿಮ್ಗೆ ನಾರ್ಮಲ್ ಆಗಿ ಗ್ಲಾಸ್ ಮೇಲ್ಗಡೆ ಏನಾದ್ರು ನೀವು ಇಟ್ಕೋಬಹುದು. ಸೊ ಇದ್ರದ್ದು ಕಾಸ್ಟಿಂಗ್ ನಿಮ್ಗೆ 55,000 ಆಗುತ್ತೆ. 55,000 ಆಗುತ್ತೆ. ಮತ್ತೆ ಇದ್ರದ್ದು ಪ್ರೈಸಿಂಗ್ ನಿಮ್ಗೆ 55,000 ಆಗುತ್ತೆ. ಇದು ನಿಮ್ಗೆ ಏನಂದ್ರೆ ಜಸ್ಟ್ ಚೇಂಜ್ ಮಾಡಿದೀವಿ, ಜಸ್ಟ್ ಬ್ಯಾಕ್ ಮತ್ತೆ ಹ್ಯಾಂಡಲ್ಸ್ ಕಂಪೇರ್ ಟು ಇದು ಮತ್ತೆ ಕ್ಲಾತ್.
ಎರಡು ಇಂಪೋರ್ಟೆಡ್ ಕ್ಲಾತ್ಸ್ ಇದು ನಾವು ಹಾಕಿರೋದು 55,000 ಆಗುತ್ತೆ. ಇಲ್ಲ ನಿಮ್ಗೆ ಕಡಿಮೆ ಆಗ್ಬೇಕಂದ್ರೇನು ಕ್ಲಾತ್ ನೀವು ಕಡಿಮೆ ಮಾಡ್ಬಿಟ್ರೆ ಯಾವ್ದು ಬೇಕಾದ್ರೂ ಚೂಸ್ ಮಾಡ್ಕೊಬಹುದು. ಅವಾಗ ನಿಮ್ಗೆ ಏನಾಗುತ್ತೆ ಕಡಿಮೆ ಕ್ಲಾತ್ ರೇಟ್ ಸೆಲೆಕ್ಟ್ ಮಾಡಿದ್ರೆ ಕಾಸ್ಟ್ ಕೆಳಗಡೆ ಬಿದ್ದೋಗುತ್ತೆ. ನೀವು ಕ್ಲಾತ್ ಯಾವ್ದು ಜಾಸ್ತಿ ಸೆಲೆಕ್ಟ್ ಮಾಡ್ತೀರ ಅವಾಗ ನಿಮ್ಗೆ ಪ್ರೈಸ್ ಇನ್ಕ್ರೀಸ್ ಆಗ್ಬಿಡುತ್ತೆ. ಟೋಟಲಿ ಡಿಪೆಂಡ್ ಆನ್ ಕ್ಲಾತ್ ಸರ್ ಇದು. ಸೂಪರ್ ಸರ್. ನೆಕ್ಸ್ಟ್ ಮಾಡಲ್ ಇದು ನೋಡಿ, ಬೆಡ್ ಕಂ ಸೋಫಾ ಅಂತೀವಿ ಮತ್ತೆ ಲಾಂಜರ್ ಇದು ಜೊತೆನಲ್ಲಿ ಲಾಂಜರ್ ಬಂದ್ಬಿಡುತ್ತೆ, ಸೋಫಾ ಬಂದ್ಬಿಡುತ್ತೆ. ಓಕೆನಾ. ಮತ್ತೆ ನಿಮ್ಗೆ 3-4 ಸೀಟರ್ ಸರ್ ಇದು, 4 ಸೀಟರ್, 1-2-3-4 ಸೀಟರ್ ಆಗುತ್ತೆ. ಇದ್ರದ್ದು ಕ್ಲಾತ್ ಬಂದ್ಬಿಟ್ಟು ಲೆದರ್ ರೆಸಿನ್ ಟೈಪ್ ಇದೆ. ಮತ್ತೆ ಇದು ನೋಡಿ, ಓಪನ್ ಮಾಡಿದ್ರೆ ಈಸಿ, ಅಷ್ಟೊಂದು ಏನು ಕಷ್ಟ ಇರಲ್ಲ ಇದಕ್ಕೆ. ಓಕೆ ನೋಡಿ, ಈ ತರ ಮಾಡಿದ್ರೆ ನಿಮ್ಗೆ ಒಂದು ಬೆಡ್ ಆಗ್ಬಿಡುತ್ತೆ. ಓಕೆ, ಕಂಪ್ಲೀಟ್ ಒಂದು ಕ್ವೀನ್ ಸೈಜ್ ಬೆಡ್ ಆಗುತ್ತೆ ಇದನ್ನು. ಮತ್ತೆ ಏನಾದ್ರೂ ಸ್ಟೋರೇಜ್ ಇಟ್ಕೋಬೇಕಂದ್ರೆ ಒಳಗಡೆ ನಮ್ಮ ಹತ್ರ ಇಲ್ಲಿ ಒಳಗಡೆ ಇದ್ದಿದೆ, ಇಲ್ಲಿ ಸ್ಟೋರೇಜ್ ಇಟ್ಕೋಬಹುದು. ಸೂಪರ್. ಹೈಡ್ರಾಲಿಕ್ ಬರುತ್ತೆ, ಹೈಡ್ರಾಲಿಕ್, ಹೈಡ್ರಾಲಿಕ್ ಟೈಪ್ ಸರ್, ಹೈಡ್ರಾಲಿಕ್ ಇಲ್ಲ, ಮ್ಯಾನ್ಯುಲ್. ಓಕೆ ಸರ್. ಮತ್ತೆ ನಿಮ್ಮ ಹತ್ರ ಏನಂದ್ರೆ ಎಲ್ಲ ಕಡೆ ಬಜಾಜ್ ಇಎಂಐ, ಬಜಾಜ್ ಇಎಂಐ ಅಂತ ಹಾಕಿದಿರಲ್ಲ, ಅದು ಇದೆಯಾ ಸರ್? ಇದು ಬಂದ್ಬಿಟ್ಟು ನಮ್ಮ ಹತ್ರ ಬಜಾಜ್ ಇಎಂಐನು ಇದೆ ವಿತ್ 0 ಡೌನ್ ಪೇಮೆಂಟ್, ವಿತ್ 0 ಇಂಟ್ರೆಸ್ಟ್. ಓಕೆನಾ. ಇವಾಗ ಕಸ್ಟಮರ್ ಏನ್ ಮಾಡ್ತಾರೆ, ತುಂಬಾ ಜನ ಕನ್ಸ್ಟ್ರಕ್ಷನ್ ಅಲ್ಲಿ ದುಡ್ಡು ಆಗ್ಬಿಟ್ಟು ಸ್ಟ್ರಕ್ ಆಗ್ಬಿಟ್ಟಿರ್ತಾರೆ, ಆಮೇಲೆ ಏನು ಬೇರೆ ಮಾಡೆಲ್ಸ್, ಹೈಯರ್ ಎಂಡ್ ಮಾಡೆಲ್ಸ್ ಸೆಲೆಕ್ಟ್ ಮಾಡಿರ್ತಾರೆ, ಬಟ್ ಅಫೋರ್ಡ್ ಮಾಡಲ್ಲ, ಬಜೆಟ್ ಇರಲ್ಲ. ಸೊ ಅವಾಗ ಏನ್ ಮಾಡಿದ್ರೆ, ಈ ಬಜಾಜ್ ಇಎಂಐ ನಲ್ಲಿ ಈಸಿ ಪ್ರೊಸೆಸ್ ಇರುತ್ತೆ, ಅಷ್ಟೊಂದೇನು ಡಾಕ್ಯುಮೆಂಟೇಷನ್ ಇರಲ್ಲ, 1-2-3 ಮಿನಿಟ್ಸ್ ಪ್ರೊಸೆಸ್ ಇರುತ್ತೆ, ಫಿನಿಶ್ ಆಗ್ಬಿಟ್ರೆ ಅವ್ರಿಗೆ ಪ್ರೊಸೆಸ್ ಮಾಡ್ಕೋಬಹುದು, ಇಎಂಐ ನಲ್ಲಿ ತಗೋಬಿಡ್ಬೋದು. ಇದ್ರದ್ದು ಇದ್ರದ್ದು ಕಾಸ್ಟಿಂಗ್ ನಿಮ್ಗೆ ಮಾರ್ಕೆಟ್ ನಲ್ಲಿ ಅಗೇನ್ 55,000-50,000 ಇದೆ, ನಾನ್ ಜಸ್ಟ್ ಕೊಡ್ತಾ ಇರೋದು 40,000. ಏನಾದ್ರು ಕಸ್ಟಮೈಸೇಷನ್ ಮಾಡ್ಕೋಬಹುದು ಇದಕ್ಕೆ. ವಾರಂಟಿ ಅಲ್ಲ ಸರ್ ಅದು? ಸರ್, ವಾರಂಟಿ ನಿಮ್ಗೆ 5 ಇಯರ್ಸ್. ನಾನು 5 ಇಯರ್ಸ್ ಇವಾಗ ತೋರಿಸ್ತಾ ಇದ್ದೀನಿ, ನೀವು ಹಾಕೋಬಹುದು ಮೇಲ್ಗಡೆ ಸ್ಕ್ರೀನ್ ಮೇಲೆ. 5 ಇಯರ್ಸ್ ನೀ ಮೂಡ್ ಸ್ಟ್ರಕ್ಚರ್ ನಿಂದ ಏನೇನ್ ಮಾಡ್ತಾ ಇದ್ದೀನಿ ಅದು 5 ಇಯರ್ಸ್ ವಾರಂಟಿ ಬಂದ್ಬಿಡುತ್ತೆ. ಓಕೆನಾ. ಮತ್ತೆ ಇದನ್ನು ನೋಡಿ, ಕಂಪ್ಲೀಟ್ ಆಗಿ ನೀಮ್ ಪ್ಲೈನ್ ಅಲ್ಲಿ ಮಾಡಿರೋದು. ಏನೇನು ನಾವು ಮಾಡ್ಬೋದು ನೀಮ್ ಪ್ಲೈನ್ ಅಲ್ಲಿ, ಏನ್ ಮಾಡ್ಬೋದು ನೀಮ್ ವುಡ್ ನಲ್ಲಿ, ಏನ್ ಮಾಡ್ಬೋದು ಆತರ ನಾವು ಬೇಸ್ಡ್ ಆನ್ ದಟ್ ಮಾಡೆಲ್ಗೆ ಆತರ ಯೂಸ್ ಮಾಡ್ತೀವಿ ಸರ್. ಇದಕ್ಕೆ ನಾವು ನೀಮ್ ವುಡ್ ನಲ್ಲಿ ಯೂಸ್ ಮಾಡಿರೋದು. 3-seater ಸೋಫಾ ಸರ್, ಆರಾಮಾಗಿ 3 seat 3 ಜನ ಕುತ್ಕೋಬಹುದು. ಮತ್ತೆ ಇಲ್ಲ ನಿಮ್ಗೆ ಲಾಂಜರ್ ಮಾಡ್ಕೋಬೇಕಾದ್ರೂ ಇದಕ್ಕೆ ಲಾಂಜರ್ ಮಾಡ್ಕೋಬಹುದು. ಇದು ಬಂದ್ಬಿಟ್ಟು ನಿಮ್ಗೆ ಸ್ಟೋರೇಜ್ ಬರುತ್ತೆ ಇಲ್ಲಿ, ಇಲ್ಲಿ ಸ್ಟೋರೇಜ್ ಬರುತ್ತೆ, ಪಿಲ್ಲೋಸ್, ಬ್ಲಾಂಕೆಟ್ಸ್ ಏನಾದರೂ ಇಟ್ಕೋಬಹುದು. ಮತ್ತೆ ಇನ್ನೊಂದೇನಂದ್ರೆ ನಿಮ್ಗೆ ಲಾಂಜರ್, ಓಕೆ, ಇದು ಓಪನ್ ಮಾಡ್ಕೊಂಡ್ರೆ ಲಾಂಜರ್ ಆಗ್ಬಿಡುತ್ತೆ. ಓಕೆನಾ. ಇವಾಗ ಆರಾಮಾಗಿ ಕೂತ್ಕೊಂಡು 2-3 ಜನ ಕೂತ್ಕೊಂಡು ಟಿ ವಿ ನೋಡ್ಕೋಬಹುದು. ಇಲ್ಲ ಇವಾಗ ಸುಸ್ತಾಗ್ಬಿಟ್ಟಿದ್ದೀರಾ, ನಿದ್ದೆ ಮಾಡಬೇಕು, ಒಂದು ಕ್ವೀನ್ ಸೈಜ್ ಬೆಡ್ ಸರ್, ಕ್ವೀನ್ ಸೈಜ್ ಬೆಡ್ ತರ ಮಾಡಬಹುದು, ಕಂಪ್ಲೀಟ್ ಕ್ವೀನ್ ಸೈಜ್ ಬೆಡ್. ಸೊ ಇದರಲ್ಲಿ ನಿಮ್ಗೆ ಆರಾಮಾಗಿ 2 ಜನ ಮಲ್ಕೊಳ್ತಾರೆ. ಇವಾಗ ಮನೆ ಫ್ಲಾಟ್ಸ್ ನಲ್ಲಿ ಏನಾಗಿರುತ್ತೆ, ಜಾಗ ಇರಲ್ಲ, ಬಟ್ ಸೋಫಾನು ಬೇಕು, ಬೆಡ್ ಬೇಕು, ಬಟ್ ಅಷ್ಟೊಂದು ಜಾಗ ಇರಲ್ಲ. ಸೊ ಇದಕ್ಕೆ ಏನ್ಬಿಟ್ಟು ಇದು ಮಾಡಿರೋದು, ಮನೆ ಫ್ಲಾಟ್ಸ್ ನಲ್ಲಿ ಹಾಕೊಂಡ್ಬಿಟ್ರೆ ಬೆಡ್ ಆಗ್ಬಿಡುತ್ತೆ, ಸೋಫಾನು ಯೂಸ್ ಮಾಡ್ಕೊಬಹುದು. ಸೊ ಆತರ. ಮತ್ತೆ ನೋಡಿ, ಕ್ಲೋಸಿಂಗು ತುಂಬಾ ಈಸಿ ಇದೆ. ಓಕೆ ಸರ್, ಇದು ನೋಡಿ ಸರ್, ಇದು ಬಂದ್ಬಿಟ್ಟು ನಿಮ್ಗೆ ಅಡ್ಜಸ್ಟಬಲ್ ಸೋಫಾ ಅಂತೀವಿ, ಬುಕಾಟಿ ಇದು ನೆಕ್ಸ್ಟ್ ಮಾಡೆಲ್ ಸರ್ ಇದೆ. ಓಕೆ. ಇವಾಗ ಬುಕಾಟಿ ಬಂದ್ಬಿಟ್ಟು 35,000 ಇದೆ, ತುಂಬಾ ಜಾಗ ಇದು ಬಂದ್ಬಿಟ್ಟು ನಿಮ್ಗೆ ಬುಕಾಟಿನೇ ನೆಕ್ಸ್ಟ್ ಮಾಡೆಲ್ ಇದು, 35,000 ಅಂತಾರೆ, ಬಟ್ ಆಕ್ಚುಲಿ ಆತರ ಇಲ್ಲ. ಇದರಲ್ಲಿ ತುಂಬಾ ಡಿಫ್ರೆನ್ಸಸ್ ಇದೆ. ಸೊ ಮಾಡೆಲ್ ಟು ಮಾಡೆಲ್ ಏನಾಗುತ್ತೆ ಅಂದ್ರೆ ನಿಮ್ಗೆ ಫ್ರೇಮ್ ಚೇಂಜ್ ಆಗ್ಬಿಡುತ್ತೆ, ಫ್ರೇಮ್ ಚೇಂಜ್ ಆಗುತ್ತೆ, ಕುಷನಿಂಗ್ ಚೇಂಜ್ ಆಗುತ್ತೆ, ಬ್ಯಾಕ್ ಬಂದ್ಬಿಟ್ಟು ಪಾಲಿ ಫೀಲಿಂಗು, ಓಕೆ, ಸಾಫ್ಟ್ ಇರಬೇಕು. ಏನಾಗುತ್ತೆ, ತುಂಬಾ ಜಾಗ ಪಾಲಿ ಬಂದ್ಬಿಟ್ಟು ವೈಟೇ ಕಾಣಿಸುತ್ತೆ, ಬಟ್ ಆಕ್ಚುಲಿ ಬಂದ್ಬಿಟ್ಟು ಅದು ಪಾಲಿ ಇರಲ್ಲ, ಲೋಕಲ್ ಟೈಪ್ ಬರುತ್ತೆ. ಅದೇ ಬಂದ್ಬಿಟ್ಟು ರಿಲಯನ್ಸ್ ಟೈಪ್ ಇದ್ರೆ, ರಿಲಯನ್ಸ್ ಇದ್ರೆ ನಿಮ್ಗೆ ಫೀಲಿಂಗ್ ಅದು ಚೆನ್ನಾಗಿರುತ್ತೆ, ಮತ್ತೆ ಅದು ರೌಂಡ್ ರೌಂಡ್ ಆಗಲ್ಲ. ಒಂದ್ 2-3 ವರ್ಷ ಹೋಯಿತು ಅಂದ್ರೆ ನಿಮ್ಗೆ ಬ್ಯಾಗ್ದು ಪಾಲಿ ಏನಾಗುತ್ತೆ, ರೌಂಡ್ ರೌಂಡ್ ಆಗ್ಬಿಡುತ್ತೆ. ಬಟ್ ನಮ್ಮ ತರ ಆತರ ಆಗಲ್ಲ, ನಮ್ಮ ನೀವು ಎಷ್ಟಾದ್ರೂ ಯೂಸ್ ಮಾಡ್ಕೊಳ್ಳಿ, 5 ಇಯರ್ಸ್ ವರ್ಗೂ ನಿಮ್ಗೆ ಏನ್ ಪ್ರಾಬ್ಲಮ್ ಆಗಲ್ಲ. ಇದರಲ್ಲಿ ಹ್ಯಾಂಡಲ್ ನಲ್ಲಿ ನೋಡ್ಕೋಬಹುದು ನೀವು, ಇಲ್ಲಿ ಸ್ಟೋರೇಜ್ ಬರುತ್ತೆ ನಿಮ್ಗೆ, ಮತ್ತೆ ಇಲ್ಲಿ ನಿಮ್ಗೆ ಚಾಪ್ಲ ಬರುತ್ತೆ, ಎರಡು ಸೈಡ್ ಚಾಪ್ಲ ಕೊಟ್ಟಿರ್ತೀವಿ. ಮತ್ತೆ ನಿಮ್ಗೆ ಹ್ಯಾಂಡಲ್ ನೋಡಿ, ನಿಮ್ಗೆ ಮೇಲ್ಗಡೆಯಿಂದ ಕೆಳಗಡೆ ಸ್ಲೋಪಿಂಗ್ ಇದೆ. ಮತ್ತೆ ಇದಕ್ಕೆ ನಿಮ್ಗೆ ಒಂದು ಕನ್ಸೋಲ್ ಬಂದ್ಬಿಡುತ್ತೆ, ಒಂದು ಕಾರ್ನರ್ ಇರುತ್ತೆ, ಮತ್ತೆ ನಿಮ್ಗೆ 2-seater, ಒಂದ್ ಸಿಂಗಲ್ ಸೀಟರ್, 1-2-seater, ಒಂದು ಟೀಪೈ, 2 puffies ಇರುತ್ತೆ. ಓಕೆನಾ ಸರ್. ಮತ್ತೆ ಇದಕ್ಕೆ ಬಂದ್ಬಿಟ್ಟು ನಿಮ್ಗೆ ಕಲರ್ ಕಾಂಬಿನೇಷನ್ ಅಗೇನ್ ಏನ್ ಬೇಕೋ ಆತರ ಹಾಕೋಬಹುದು, ಇದಕ್ಕೂ ಇದೆ ಕಸ್ಟಮೈಸೇಷನ್, ಏನು ಬೇಕೋ ಅದು ಹಾಕೋಬಹುದು. ಓಕೆ. ಸೈಜ್ ನಲ್ಲಿ ಸರ್, ಇವಾಗ ನೋಡಕ್ ಹೋಗಿದ್ರೆ ತುಂಬಾ ಜನ ಏನ್ ಮಾಡ್ತಾರೆ, ಮನೆ ಸೈಜ್ ಗೊತ್ತಿರಲ್ಲ. ಇವಾಗ ಇಲ್ಲಿ ನೋಡಕ್ಕೆ ನಿಮ್ಗೆ ಚಿಕ್ಕದು ಕಾಣಿಸುತ್ತೆ ಸೌದ, ಬಟ್ ಆಕ್ಚುಲಿ ಮನೆ ಒಳಗಡೆ ನೋಡಿದ್ರೆ ಮನೆ ಒಳಗಡೆನೂ ಹೋಗಲ್ಲ. ಮಿನಿಮಮ್ ಅಂದ್ರೆ 3 feet ಡೋರ್ ಇರ್ಬೇಕು ಸರ್, 2.8 feet × 3 feet ಡೋರ್ಸ್ ಇದ್ರೆ ಅವಾಗ ಮಾತ್ರ ನಿಮ್ಗೆ ಈ ಸೋಫಾ ಸೆಟ್ ಆಗುತ್ತೆ. ಇಲ್ಲಾಂದ್ರೆ ಏನಾಗುತ್ತೆ, ನಿಮ್ಗೆ ನೋಡಕ್ಕೆ ಇಲ್ಲ ಚಿಕ್ಕದಿದೆ ಹೋಗ್ಬಿಡುತ್ತೆ ಅನ್ಬಿಟ್ಟು ಆಮೇಲೆ ಅಲ್ಲೋದ್ಮೇಲೆ ಕಷ್ಟ ಆಗುತ್ತೆ. ಅಲ್ಲೋದಾದ್ಮೇಲೆ ನಮ್ಗೆ ಅಂದ್ರೆ ತುಂಬಾನೇ ತೊಂದರೆ ಬಂದಿದೆ ಸರ್, ಟ್ರಾನ್ಸ್ಪೋರ್ಟ್ ಅದು ಇದು. ಮನೆ ಹತ್ರ ಹೋಗ್ಬಿಟ್ಟು ಆಮೇಲೆ ಡೋರ್ ನೋಡಿದ್ರೆ 2 feet ಡೋರ್ ಇರುತ್ತೆ, 2.8 ಮೆಜರ್ಮೆಂಟ್ ಮಾಡ್ಕೊಂಡ್
ನಾನು ನಿಮ್ಮ ಕಸ್ಟಮರ್ ಇಂದ ರಿಕ್ವೆಸ್ಟ್ ಮಾಡ್ತೀನಿ ಅಂದ್ರೆ ಬರುವಾಗ ಏನ್ ಮಾಡಿ, ಮನೆ ಸೈಜ್ ಮತ್ತೆ ಡೋರ್ ಸೈಜ್ ಮತ್ತೆ ಸ್ಟೇರ್ ಕೇಸ್ ಸೈಜ್ ಇದು ಎರಡು ಮೂರು ತಗೊಂಡ್ ಬಂದ್ಬಿಟ್ರೆ ನಮ್ಗೆ ಏನಾಗುತ್ತೆ, ನಿಮ್ಗೆ ಮಾಡಲ್ ಸೆಲೆಕ್ಟ್ ಮಾಡಕ್ಕೆ ಈಸಿ ಆಗುತ್ತೆ, ಮತ್ತೆ ನಿಮ್ಗೆ ಫೈನಲ್ ಡಿಸಿಷನ್ ಅಲ್ಲಿ ಈಸಿ ಆಗ್ಬಿಡುತ್ತೆ ಇಲ್ಲಿ ಯಾವ ಸೈಜ್ ತಗೋಬೇಕು ಅನ್ಬಿಟ್ಟು. ಸರ್ ಇದು ಕಾಸ್ಟಿಂಗ್ ಬಂದ್ಬಿಟ್ಟು ನಿಮ್ಗೆ 45,000 ಆಗುತ್ತೆ. ಓಕೆನಾ. ಮತ್ತೆ ಇದು ಬಂದ್ಬಿಟ್ಟು ನೋಡಿ ಸರ್, ಬೆಂಟ್ಲಿ ಅಂತೀವಿ ಈ ಮಾಡೆಲ್ಗೆ, ಇದಕ್ಕೆ ಕಂಪ್ಲೀಟ್ ಬ್ಯಾಕ್ ಸೆಟ್ ಟಾಪ್ ಮೇಲೆ ನಿಮ್ಗೆ ವುಡ್ ಚಾಪ್ಲಾ ಬಂದ್ಬಿಡುತ್ತೆ, ಮತ್ತೆ ಇಲ್ಲಿನೂ ಹ್ಯಾಂಡಲ್ಸ್ ನಲ್ಲಿ ವುಡ್ ಚಾಪ್ಲಾ ಬರುತ್ತೆ ನಿಮ್ಗೆ, ಮತ್ತೆ ಎರಡು ಕಪ್ ಹೋಲ್ಡರ್ ಬಂದ್ಬಿಡುತ್ತೆ. ಈ ಮಾಡೆಲ್ಗೂ ನಿಮ್ಗೆ ಟಿಪೈ ನಲ್ಲಿ ನಿಮ್ಗೆ ಒಳಗಡೆ ಸ್ಟೋರೇಜ್ ಸಿಗ್ಬಿಡುತ್ತೆ, ಮತ್ತೆ ಮೇಲ್ಗಡೆ ಗ್ಲಾಸ್ ಹಾಕೋಬಹುದು. ಡೈಮಂಡ್ ಸೆಟ್ ಇರುತ್ತೆ ಇದರಲ್ಲಿ. ಸಾಫ್ಟಿ ಕ್ಲಾತ್ ಯೂಸ್ ಮಾಡಿದೀವಿ. ಅಗೇನ್ 6-7 ಇಂಚಸ್ ಹೆಡ್ ರೆಸ್ಟ್ ಇರುತ್ತೆ. ಕೂತ್ಕೊಂಡ್ರೆ ನಿಮ್ಗೆ ಅಗೇನ್ ಫೀಲಿಂಗ್ ಆಫ್ ಚೆನ್ನಾಗಿ ಕಾಣಿಸುತ್ತೆ. 8-9 ಇಂಚಸ್ ಆಫ್ ಫೋಮಿಂಗ್ ಕೊಟ್ಟಿದೀವಿ ಸರ್. ಓಕೆ. ಮತ್ತೆ ಥ್ರೆಡ್ಸ್ ಅಗೇನ್ 10mm ಥ್ರೆಡ್ಸ್ ಯೂಸ್ ಮಾಡಿದೀವಿ. ಇದಕ್ಕೂ ನಿಮ್ಗೆ ಒಂದು ಕನ್ಸೋಲ್ ಬಂದ್ಬಿಡುತ್ತೆ ಸರ್. ಓಕೆನಾ. ಇದು ಕಂಪ್ಲೀಟ್ ಸೆಟ್ ಅಗೇನ್ 55,000 ಆಗುತ್ತೆ ಸರ್. ಸೇಮ್ ಅದೇ ತರ ಫಿಶ್ ಮಾಡೆಲ್ ತರ ಅಗೇನ್ 55,000 ಆಗುತ್ತೆ. ಸೊ ಬೇರೆ ಮಾಡೆಲ್ ಬಗ್ಗೆ ಮಾತಾಡಿದ್ರೆ ಸರ್, ಇದು ಆಪಲ್, ಈ ಸೋಫಾ ಆಪಲ್ ಅಂತೀವಿ. ಓಕೆ. ಸೊ ಇದು ನೋಡೋಕೆ ಮಾತ್ರ ನಿಮ್ಗೆ ನೋಡಿ ಬಲ್ಕಿ ಬಲ್ಕಿ ಟೈಪ್ ಇದೆ. ಹೌದೌದು. ಸೊ ಇಲ್ಲಿ ಬಲ್ಕಿ ಇದೆ, ಇಲ್ಲಿ ಬಲ್ಕಿ ಇದೆ, ಮತ್ತೆ ಹ್ಯಾಂಡ್ ಬಲ್ಕಿ ಇರುತ್ತೆ. ಕೂತ್ಕೊಂಡ್ರೆ ಒಂದು ಬೋನ್ಸಿಂಗ್ ಟೈಪ್ ಇರುತ್ತೆ ನಿಮ್ಗೆ. ಸಾಫ್ಟಿ ಕುಷನ್ಸ್ ಹಾಕಿದೀವಿ ಇದಕ್ಕೂ. ಓಕೆನಾ. ಮತ್ತೆ ಕೆಳಗಡೆಯಿಂದ ಮೇಲ್ಗಡೆವರೆಗೂ ನೋಡಿ ಸರ್, ಕಂಪ್ಲೀಟ್ 9.5 ಇಂಚಸ್ ಫೋಮ್. ಓಕೆ. ಈ ಮಾಡೆಲ್ಗೆ ನಿಮ್ಗೆ ಕಂಪ್ಲೀಟು ಈ ಫೀಲಿಂಗ್ ಹಿಂಗೆ ಕೊಟ್ಟಿದ್ದೀವಿ ಅಂದರೆ ನೋಡೋಕ್ಕೆ ಮಾತ್ರ ಒಂದು ಡಿಫ್ರೆಂಟ್ ಲೆವೆಲ್ ಇರುತ್ತೆ. ಕೂತ್ಕೊಳ್ಳುವಾಗ ಒಂದು 6-7 ಇಯರ್ಸ್ ಎದ್ದೊಳಕ್ಕೆ ಇಷ್ಟಪಡೋಲ್ಲ ನೀವು. ಇದು ಬಂದ್ಬಿಟ್ಟು 3 ಸೀಟರ್, 2 ಸೀಟರ್, ಒಂದು ಡಿವೈಡರ್, ಒಂದು ಟಿಪೈ, ಎರಡು ಪಫೀಸ್ ಬರುತ್ತೆ ಇದಕ್ಕೆ. ಓಕೆನಾ. ಮತ್ತೆ ಇದು ಬಂದ್ಬಿಟ್ಟು ಕಾಸ್ಟಿಂಗ್ನಲ್ಲಿ ನೋಡಿದ್ರೆ 58,000 ರುಪೀಸ್ ಆಗುತ್ತೆ. 58,000 ಬರುತ್ತೆ. ಓಕೆ. ಸೋ ನೆಕ್ಸ್ಟ್ ಒಂದು ಇದು, ಈ ಮಾಡೆಲ್ ನೋಡಿ ಸರ್, ಇದು ಬಂದ್ಬಿಟ್ಟು ರಕ್ಲೈನರ್ ಟೈಪ್ ಆಫ್ ಮಾಡೆಲ್. ಇದರಲ್ಲಿ ನಿಮ್ಗೆ ಬಂದ್ಬಿಟ್ಟು 3 ಸೀಟರ್, 2 ಸೀಟರ್, ಒಂದು ಸಿಂಗಲ್ ಸೀಟರ್ ಬರುತ್ತೆ. ಓಕೆ ಸರ್. ಇವಾಗ ತುಂಬಾ ಕಸ್ಟಮರ್ದು ಕನ್ಫ್ಯೂಷನ್ ಏನಂದ್ರೆ, ನಾವು ಏನ್ ಮಾಡೆಲ್ ಇಟ್ಕೊಂಡಿರ್ತೀವಿ ಅದೇ ಕೊಡ್ತೀವಿ ಅನ್ಬಿಟ್ಟು. ಆತರ ಇಲ್ಲ. ನಿಮ್ಗೆ ಏನ್ ಕಸ್ಟಮೈಸೇಷನ್ ಬೇಕು, ಬೇರೆ 3 ಬೇಕಾ 3 ಕೊಡ್ತೀವಿ, ಬೇರೆ 1 ಬೇಕಾ 1 ಮಾಡ್ಕೊಡ್ತೀವಿ, ಬೇರೆ 2 ಮಾಡ್ಬೇಕಾ 2 ಮಾಡ್ಕೊಡ್ತೀವಿ. ಓಕೆನಾ. ಮತ್ತೆ ಇದರಲ್ಲಿ ಕ್ಲಾತಿಂಗ್ ನೀವು ನೋಡಿದ್ರೆ ನಾವು ಇಂಪೋರ್ಟೆಡ್ ಟೈಪ್ ಆಫ್ ಕ್ಲಾತ್ ಯೂಸ್ ಮಾಡಿರೋ. ಓಕೆ. ಮತ್ತೆ ಸ್ಟಿಚಿಂಗ್ ನೀವು ನೋಡಿದ್ರೆ ನಿಮ್ಗೆ ಅಗೇನ್ 10mm ಸ್ಟಿಚಿಂಗು, 8 ಇಂಚಸ್ ಫಾರ್ಮಿಂಗು, ನೀಮುಟ್ ಸ್ಟ್ರಕ್ಚರು ಸರ್. ಇದಕ್ಕೂ ನಿಮಗೆ 5 ಇಯರ್ಸ್ ಆಫ್ ವಾರಂಟಿ ಬಂದ್ಬಿಟ್ಟು. 5 ಇಯರ್ಸ್ ವಾರಂಟಿ ಬಂದು ಸರ್. 5 ಇಯರ್ಸ್. ಓಕೆ, ಸೂಪರ್. ಸೊ ನೆಕ್ಸ್ಟು ಇಲ್ಲಿ ಕೂಡ ಒಂದು ಸೋಫಾ ಇದೆ. ಇದು ಯಾವ್ದು ಸರ್ ಇದು? ಸರ್ ಇದು ಬಂದ್ಬಿಟ್ಟು ನಾವು BMW ಅಂದ್ಬಿಟ್ಟು ಕರಿತೀವಿ. ಕೂತ್ಕೊಂಡ್ರೆ ನಾವು ಹೆಸರಿಗೆ ಮಾತ್ರ BMW ಕೊಟ್ಟಿಲ್ಲ, ಅದು ಫೀಲಿಂಗ್ ಲಕ್ಸುರಿ ಫೀಲಿಂಗ್ ಬರುತ್ತೆ. ಲಕ್ಸುರಿ ಫೀಲಿಂಗ್ ಇರುತ್ತೆ. ನೀವು ನೋಡಿದ್ರೆ ಒಂದು ಆರಾಮಾಗಿ ಹಿಂಗ್ ಫೀಲಿಂಗ್ ನೋಡಿದ್ರೆ ಆರಾಮಾಗಿ ನಿಮ್ಗೆ ಚೆನ್ನಾಗಿರುತ್ತೆ. ಕೂತ್ಕೊಂಡ್ರೆ ಎದ್ದೊಳಕ್ಕೆ ಇಷ್ಟ ಆಗಲ್ಲ ಈ ಮಾಡೆಲ್ ನಲ್ಲಿ. ಅದಕ್ಕೆ ನಾವು BMW ಅಂದ್ಬಿಟ್ಟು ಹೆಸರು ಕೊಟ್ಟಿರೋದು. ಮತ್ತೆ ಇದ್ರದನ್ನು ಕುಷನಿಂಗ್ ನೋಡಿ, ರಬ್ಬರ್ ಟೈಪ್ ಆಫ್ ಕುಷನ್ಸ್ ಯೂಸ್ ಮಾಡಿರೋದು. ಮತ್ತೆ ಕಾಸ್ಟಿಂಗ್ ನಲ್ಲಿ ಕೇಳಕ್ ಹೋದ್ರೆ ಸರ್, ತುಂಬಾ ಜನ ಕೇಳ್ತಾರೆ ಇಷ್ಟು ಕಡಿಮೆ ಹೆಂಗ್ ಬಂದ್ಬಿಡುತ್ತೆ ಇದು ಅಂದ್ಬಿಟ್ಟು. ಜಸ್ಟ್ ನಾವು 35,000 ಕೊಡ್ತೀವಿ ಅಷ್ಟೇ ಸರ್. ಮಾರ್ಕೆಟ್ ನಲ್ಲಿ 40,000-45,000 ಅಂತಾರೆ. ಜಸ್ಟ್ ನಾವು 311-35,000 ಕೊಡ್ತೀವಿ. ಓಕೆ ಸರ್. ನೆಕ್ಸ್ಟ್ ನೋಡಬಹುದು. ನೆಕ್ಸ್ಟ್ ನೋಡಿ, ಡೈನಿಂಗ್ ಟೇಬಲ್ಸ್ ಸುಮಾರು ಆಪ್ಷನ್ಸ್ ಇದೆ. ಏನೇನೆಲ್ಲ ಡೈನಿಂಗ್ ಟೇಬಲ್ ಮಾಡೆಲ್ಸ್ ಇದೆ ಸರ್? ನಮ್ಮ ಹತ್ರ ಬಂದ್ಬಿಟ್ಟು ನೋಡಿ, 4 ಸೀಟರ್ ಡೈನಿಂಗ್ 13,500 ರುಪೀಸ್ ಇಂದ ಸ್ಟಾರ್ಟ್ ಆಗುತ್ತೆ. 6 ಸೀಟರ್ ಡೈನಿಂಗ್ 16,500 ರುಪೀಸ್ ಇಂದ ಸ್ಟಾರ್ಟ್ ಆಗುತ್ತೆ. ಈ ಟೈಪ್ ಆಫ್ ಮಾಡೆಲ್ ಸರ್, ಹಾಸನ್ ಟೀಕ್ ನಲ್ಲಿ ಬರುತ್ತೆ ಇದು. ಕಂಪ್ಲೀಟ್ ಆಗಿ ವೇಟ್ ನೋಡ್ಕೋಬಹುದು ನೀವು, ತುಂಬಾ ವೇಟ್ ಇರುತ್ತೆ. ಓಕೆನಾ. ಲೆಂತ್ ನೋಡ್ಕೋಬಹುದು ಆರಾಮಾಗಿ. 2 ಸೀಟರ್, 2 ಸೀಟರ್, ಒಂದ್ ಸಿಂಗಲ್ ಸೀಟರ್ ಆರಾಮಾಗಿ ಕೂತ್ಕೋಬಿಡುತ್ತೆ. ಮತ್ತೆ ಸರ್, ನಿಮ್ಗೆ ನಮ್ಮ ಹತ್ರ ಇಂಪೋರ್ಟೆಡ್ ಡೈನಿಂಗ್ಸು ಇದೆ, ಮತ್ತೆ ಪೆಂಡಿ ಟೈಪ್ ಡೈನಿಂಗ್ಸು ಇದೆ, ಮತ್ತೆ ನಿಮ್ಗೆ ಮೇಲ್ಗಡೆ ಟಾಪ್ ಮೆಟಲ್ ಟೈಪ್ ಬರ್ಬೇಕನ್ಬಿಟ್ಟು ಅದೋ ಟೈಪ್ ನಾವು ಕೊಟ್ಟಿದೀವಿ. ಸೊ ನಿಮ್ಗೆ ಎಲ್ಲಾ ಟೈಪ್ ಆಫ್ ಮಾಡೆಲ್ಸ್ ನಲ್ಲಿ ಸಿಗ್ಬಿಡುತ್ತೆ. ಬೇಸ್ಡ್ ಆನ್ ಕಸ್ಟಮರ್ ಯಾವ ಮಾಡೆಲ್ ಸೆಲೆಕ್ಟ್ ಮಾಡ್ತಾರೆ, ಪ್ರೈಸಿಂಗ್ ಅದ್ರ ಮೇಲೆ ಆಗುತ್ತೆ. ಹೌದು. ಮತ್ತೆ ಬೇರೆ ಏನೇನೆಲ್ಲ ಇದೆ ಸರ್? ಸರ್, ಮನೆದು ಏನ್ ರಿಕ್ವೈರ್ಮೆಂಟ್ ಇದೆ, ಲೈಕ್ ಪೂಜಾ ಮಂದಿರ್, ಸೈಡ್ ಯೂನಿಟ್ಸ್, ಬೆಡ್ ಸೈಡ್ ಯೂನಿಟ್ಸ್, ಮತ್ತೆ ಡ್ರೆಸ್ಸಿಂಗ್ ಟೇಬಲ್ಸ್, ವಾರ್ಡ್ರೋಬ್ಸ್, ಮತ್ತೆ ಟೀಪೈಸ್, ಇದೆಲ್ಲ ಬಂದ್ಬಿಟ್ಟು ನಿಮ್ಗೆ ಸಿಗ್ಬಿಡುತ್ತೆ ಸರ್. ಓಕೆ. ಅದೆಲ್ಲ ನಿಮ್ ಪ್ರೈಸಿಂಗ್ ಎಲ್ಲ ಎಷ್ಟು ಇರ್ಬೋದು? ಹೌದು ಸರ್. ಮತ್ತೆ ನಮ್ಗೆ ಬೆಡ್ಸ್ ಸರ್, ಬೆಡ್ ನಲ್ಲಿ ನಿಮ್ಗೆ ಒಂದು 10,500 ರುಪೀಸ್ ಇಂದ ಬೆಡ್ ಸ್ಟಾರ್ಟ್ ಆಗುತ್ತೆ. ಹೌದಾ? ಕಿಂಗ್ ಸೈಜ್? ಅದು ಕ್ವೀನ್ ಸೈಜ್. ಕ್ವೀನ್ ಸೈಜ್. ಓಕೆ. ಮತ್ತೆ ನಿಮ್ಗೆ ಇದೇ ತರ ನೋಡಿದ್ರೆ ಕಿಂಗ್ ಸೈಜ್ ನಿಮ್ಗೆ 12,500 ರುಪೀಸ್ ಆಗುತ್ತೆ. ಓಕೆ. ವಿತೌಟ್ ಸ್ಟೋರೇಜ್. ವಿತೌಟ್ ಸ್ಟೋರೇಜ್. ಹೌದು ಸರ್. ನಮ್ಮ ಹತ್ರ ಹೈಡ್ರೋಲಿಕ್ಸ್ ಬೆಡ್ಸ್ ಇದೆ. ಮತ್ತೆ ಇದೆಲ್ಲ ಬಂದ್ಬಿಟ್ಟು ನೋಡಿ ಸರ್, ಇದು ಏನಿದೆ, ಈ ಮಾಡೆಲ್ಸ್ ಎಲ್ಲ ಬಂದ್ಬಿಟ್ಟು ನಿಮ್ಗೆ ಕಂಪ್ರೆಸ್ ಪ್ಲೈವುಡ್ ನಲ್ಲಿ ಬರುತ್ತೆ, ನೀಮ್ ಪ್ಲೈ ನಲ್ಲಿ ಬರುತ್ತೆ, ನಿಮ್ಗೆ ವುಡ್ ನಲ್ಲಿ ಬೆಳಿಬೋದು, ಶೀಶಂ ವುಡ್ ನಲ್ಲಿ ಮಾಡ್ಬೇಕಂದ್ರೆ ಮಾಡ್ಕೊಡ್ತೀವಿ ನಾವು. ಓಕೆ. ಇದೆಲ್ಲ ಎಷ್ಟು ಆಗ್ಬೋದು ಸರ್? ಸರ್, ನಿಮ್ಗೆ ಇದು ಹೈಡ್ರೋಲಿಕ್ ಬೆಡ್ ಬಂದ್ಬಿಟ್ಟು ನಿಮ್ಗೆ 40,000 ರುಪೀಸ್ ಆಗುತ್ತೆ. 40,000 ಬರುತ್ತೆ. ಹೌದು. ಓಕೆ. ಸೊ ಇಷ್ಟು ಆಪ್ಷನ್ಸ್ ಬರುತ್ತೆ, ಇಷ್ಟು ಕೂಡ ಇರುತ್ತೆ. ಮತ್ತೆ ಕಸ್ಟಮೈಸ್ ಬೇಕಂದ್ರೆ ಎಷ್ಟು ದಿನ ಟೈಮ್ ತಗೊಂತೀರಾ?
ಸರ್ ಇವಾಗ ನೋಡಿ ನಮ್ಮ ಹತ್ರ ಮ್ಯಾಕ್ಸ್ ಟು ಮ್ಯಾಕ್ಸ್ ಅಂದ್ರೆ ಒಂದು 4-5 days ನಲ್ಲಿ ನಾವು ಕೊಟ್ಬಿಡ್ತೀವಿ ಸರ್. 4-5 days ಕಸ್ಟಮೈಸೇಷನ್ ನಲ್ಲಿ ಇದ್ರೆ ಬ್ಯಾಂಗ್ಳೂರ್ ಮಾತ್ರ ಅಥವಾ ಬೇರೆ? ಸರ್ ನಮ್ದು ಡೆಲಿವರಿ ಬಂದ್ಬಿಟ್ಟು ನಿಮ್ಗೆ ಕರ್ನಾಟಕನಲ್ಲಿ, ಥ್ರೂ ಔಟ್ ಕರ್ನಾಟಕನಲ್ಲಿ ಡೆಲಿವರಿ ಪಾಸಿಬಲ್ ಇದೆ. ಮತ್ತೆ ಏನಂದ್ರೆ ಕರ್ನಾಟಕದಲ್ಲಿ ಮಾತ್ರ ನಾವು 15 kilometers ರೇಂಜ್ ನಲ್ಲಿ ಫ್ರೀ ಕೊಡ್ತಾ ಇರೋದು. ಇವಾಗ ನೀವು ಬಂದ್ಬಿಟ್ಟು ಲೈಕ್ ಬೆಳ್ಳಾರಿಯಿಂದ ಬರ್ತಾ ಇದ್ದೀರಾ, ಗುಲ್ಬರ್ಗಾಯಿಂದ ಬರ್ತಾ ಇದ್ದೀರಾ, ಇಲ್ಲ ನೀವು ದಾವಣಗೆರೆಯಿಂದ ಬರ್ತಾ ಇದ್ದೀರಾ, ಹುಬ್ಳಿಯಿಂದ ಬರ್ತಾ ಇದ್ದಾರೆ, ಇಲ್ಲಿ ಎಲ್ಲ ಬಂದ್ಬಿಟ್ಟು ನಿಮ್ಗೆ ನಮ್ಮ ಟ್ರಾನ್ಸ್ಪೋರ್ಟೇಷನ್ ಇದೆ, ಅವೈಲೇಬಲ್ ಇದೆ, ಬಟ್ ನಾವು ಅವ್ರಿಗೆ ಅಕಾಮಿಡೇಷನ್ ಮಾಡ್ಕೊಡ್ತೀವಿ, ಬಟ್ ಚಾರ್ಜಸ್ ಅವ್ರು ಪೇ ಮಾಡ್ಬೇಕಾಗಿರುತ್ತೆ. ಓಕೆ ಓಕೆ ಹೌದು. ಸೊ ತುಂಬಾ ಜನ ಏನ್ ಮಾಡ್ತಾರೆ, ಬೆಳ್ಳಾರಿಯಿಂದ ಬಂದಿರ್ತಾರೆ, ದಾವಣಗೆರೆಯಿಂದ ಬಂದಿರ್ತಾರೆ. ಸೊ ನಾವು ಬಂದ್ಬಿಟ್ಟು ಅವ್ರಿಗೆ ಏನು ಇಲ್ಲ ಸರ್ ಟ್ರಾನ್ಸ್ಪೋರ್ಟೇಷನ್ ನಾವು ಮಾಡ್ಕೊಳ್ಳಲ್ಲ ಅನ್ಬಿಟ್ಟಿಲ್ಲ, ನಾವು ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟಿ ಮಾಡ್ಕೊಡ್ತೀವಿ, ಜಸ್ಟ್ ಚಾರ್ಜಸ್ ಏನಿದೆ ಅವ್ರಿಗೆ ಪೇ ಮಾಡ್ಬೇಕಾಗಿರುತ್ತೆ. ಓಕೆ ಸರ್, ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಡೀಟೇಲ್ಸ್ ಕೊಟ್ಟಿದ್ದೀನಿ.